ಹೆಜ್ಜೆ ಮಾತಲಿ ಮನಸ್ಸುಗಳು ಸಾಗಲಿ ನೊಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ ನನ್ನ ನಮನ ಏನ್ ಟ್ರೈನ್ ಬೇಕು ಹೊರತಾ ಇಲ್ವಲ್ಲ ಅಂದ್ರೆ ನಾನು ಲೇಟಾಗಿ ಬಂದೆ ತಾನೆ ಹಾಗಂತ ಯಾರು ಹೇಳಿದ್ದು ಅಲ್ಲ ನಾನು ಲೇಟಾಗಿ ಬಂದಿಲ್ಲ ಅಂದ್ರೆ ಟ್ರೈನ್ ಬೇಗ ಹೊರತು ಅಂತ ತಾನೆ ಅರ್ಥ ಅಂದಾಗೆ ನಾನು ನಿಮ್ಮ ಹಾಡುಗಳ ಅಭಿಮಾನಿ ಸರ್ ನಾನು ನನ್ನ ಅಭಿಮಾನಿನ ಆ ನೀವು ಮಹಾನ್ ಗಾಯಕ ಯೇಸುದಾಸ್ ಅವರು ತಾನೆ ರೇ ಬೆಳಗ್ಗೆ ಬೆಳಗ್ಗೆ ಯಾರು ಸಿಕ್ಕಿಬೇಂದ್ರೆ ಸ್ವಾಮಿ ನಿಮಗೆ ರೇ ಕಿಡಿಂಗ್ ಮ್ಯಾನ್ ಮಜಾ ಮಾಡಿ ಕೇಳಬಾರದು ಬಟ್ ಎನಿ ಪ್ರಾಬ್ಲಮ್ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ
ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಏನೋ 12 ಗಂಟೆಗೆ ಬರ್ತೀನಿ ಅಂದೋನು ಈಗ ಬರ್ತಾ ಇದ್ಯಾ? ಮೊದಲನೇ ಟ್ರೈನ್ ಮಿಸ್ ಆಗೋಯ್ತೆ. ಊರಿಗೆ ಹೊರಡೋದನ್ನ ಮರ್ತು ಅಣ್ಣವರು ತಾವೇ ಯಾರಿಗೋ ರೈಲ್ ಬಿಡ್ತಿದ್ರಿ ಅನ್ಸುತ್ತೆ, ಅದಕ್ಕೆ ಮಿಸ್ ಆಗಿದೆ. ಬಂದ್ ಕೂಡಲೇ ಶುರು ಹಚ್ಕೊಂಡ್ ಬಿಟ್ಟಿಯಾ? ಮಾತಾಡ್ಲಿ ಬಿಡು, ಅವಳು ಮಾತಾಡ್ತಾ ಇನ್ ಯಾರು ಮಾತಾಡ್ತಾರೆ ನನ್ಗೆ? ಓಹೋ, ಏನು ಬಾರಿ ನೈಸ್ ಮಾಡ್ತಿದ್ಯಾ? ಆತರ ಏನಿಲ್ಲ. ಊಪ್ಸ್, ಐ ಆಮ್ ಲೇಟ್. ಸಾನ್ಸ್ ಸಾನ್ಸ್, ಒಂದ್ ಫೇವರ್ ಮಾಡು, ಮುಂಜೊತೆ ಪಟ್ಟಿ ರೆಡಿ ಮಾಡ. ನನಗೆ ಗೊತ್ತಿತ್ತು ನೀನ್ ನೈಸ್ ಮಾಡುವಾಗ್ಲೇ ಅನ್ಕೊಂಡೆ, ನಿನ್ ಕಡೆ ಏನೋ ಹೇಳ್ತೀಯಾ ಅಂತ. ಅಮ್ಮ ತಿಂಡಿ ರೆಡಿ ಮಾಡ್ ನನ್ಗೆ. ಇನ್ನೂ ಆಗಿಲ್ವಾ? ಇರಪ್ಪ ಆಯ್ತು, ಬೇಕು ನನ್ನ ಟೈಮ್ ತಗೋ. ಮೊನ್ನೆ ಟೈಮ್ ಆಯ್ತು ಹೊರಟೆ. ಅಯ್ಯೋ ತಿನ್ಕೊಂಡು ಹೋಗೋ. ಹ್ಮ್, ಸಾಕು ನನಗೆ. ಇರಿ, ಒಂದ್ ನಿಮಿಷ. ಹ್ಮ್, ನೋಡಿ ತಿನ್ಕೊಂಡು ಹೋಗ್ತೀನಿ. ಬಾಯ್. ಆಗಿರೋದ್ರ ಬಗ್ಗೆ ಈಗ ಚಿಂತೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನೋಡ್ತಾನು, ಕೆಲವರು ಬೇರೆಯವ್ರ ಅನುಭವದಿಂದ ಬುದ್ಧಿ ಕಲಿತಾರೆ, ಇನ್ ಕೆಲವರು ತಮ್ಮ ಬುದ್ಧಿಯಲ್ಲ ಬೇರೆಯವ್ರ ಅನುಭವದಿಂದಾನು ಏನು ಕಲಿಯೋದಿಲ್ಲ. ಆಗಿರೋದನ್ ಮರ್ತು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಈಗ ನನ್ನೇ ನೋಡು, ಒಂಟಿಯಾಗಿ ಬದುಕ್ತಾ ಅಲ್ವಾ ನಾನು. ನೀನ್ ಒಪ್ಪೋದಾದ್ರೆ ನಿನ್ಗೊಂದ್ ಕೆಲ್ಸ ಹುಡುಕ್ತೀನಿ. ನೀನ್ ಎಷ್ಟು ದಿನ ಬೇಕಾದ್ರೂ ಇಲ್ಲಿ ನನ್ ಜೊತೆನೆ ಇರು. ಹೇಗಿದ್ರು ಇಲ್ಲಿ ನಾನು ಒಬ್ಳೆ ಅಲ್ವಾ? ನೀ ಕಾಫಿ ಕುಡ್ದು ಫ್ರೆಶ್ ಆಗು, ನಾ ಏನಾದ್ರೂ ತಿಂಡಿ ರೆಡಿ ಮಾಡ್ತೀನಿ. ಸ್ಟ್ರಾಂಗ್ ಕಾಫಿ. ಎಲ್ಲಿ ಹೋಗಿತ್ತು ಇಷ್ಟೊತ್ವರೆಗೂ ನಿಮ್ ಸವಾರಿ? ಪಕ್ಕದ ಮನೆ ರಾಧಿಕಾ ಪಡ್ಡು ತಿನ್ನಕ್ ಇನ್ವೈಟ್ ಮಾಡಿದ್ಲು, ಅಲ್ಲಿಗೆ ಹೋಗಿದೆ ಡಾರ್ಲಿನ್. ಯಾವ್ದಪ್ಪ ಇದು ಫೀಲಿಂಗ್ ಡಾರ್ಲಿಂಗು? ಈ ಫೇಸ್ ನೋಡಿದ್ರೆ ಲವ್ ಡಿಸಪಾಯಿಂಟ್ ಇರ್ಬೇಕು.
ಏನುಡ್ಗಿರೋ ಇದ್ಯಾಕೆ ಹಿಂಗ್ ಆಡ್ತೀರೋ ಲವ್ 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 ಅಂತ ಕಣ್ಣೀರ್ ಇಡ್ತೀರೋ ಏಯ್ ತರ್ಲೆ ನಿಂದ ಯಾಕೋ ಜಾಸ್ತಿ ಆಯ್ತು ಅದಾಗಲ್ಲ ಡಾರ್ಲಿಂಗ್ ವಾ ಇದು ಲವ್ ಡಿಸಪಾಯಿಂಟ್ ಅಲ್ಲ ಮದರ್ ಸೆಂಟಿಮೆಂಟ್ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ತರ್ಲೆ ಸಾರಿ ಡಾರ್ಲಿಂಗ್ ಅವಳು ನನ್ನ ಫ್ರೆಂಡ್ ತಾನು ಅಂತ ಇನ್ಮೇಲಿಂದ ಇಲ್ಲೇ ಇರ್ತಾಳೆ ಡಾರ್ಲಿಂಗ್ ದಿನ ನಮ್ಮಮ್ಮ ಮಾಡೋ ಉಪ್ಪಿಟ್ ತರ ನಿನ್ನ ಮುಖ ನೋಡಿ 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 ಬೇಜಾರಾಗೋಗ್ಬಿಟ್ಟಿತ್ತು ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಡಾರ್ಲಿಂಗ್ ಪಕ್ಕದೇರಿಯತ್ ಕರಿಯ ನಮ್ಮ ರಾಜಕರ ಡೌಡಿಯಕ್ ಬಂದೋನ್ ಗುರು ಬೇಗ ಬಾ ಗುರು ಡಾರ್ಲಿಂಗ್ ನಿನ್ನ ಕಾಫಿ ಕ್ಯಾನ್ಸಲ್ ಅವನು ಚಿಂಟು ಅಂತ ಈ ಬಿಲ್ಡಿಂಗ್ ಓನರ್ ಮಗ ಒಳ್ಳೆ ಹುಡುಗ ಅದೇ ಶುದ್ಧ ತರ್ಲೆ ಸ್ವಲ್ಪ ಬೇಗ ಹೋಗಪ್ಪ ಬೇಗಮ್ಮ ಹೋಗೋದು ಮುಂದೆ ಮೆರವಣಿಗೆ ಹೋಗ್ತಾ ಇದೆ ಬೇಗ ಎಲ್ಲಿ ಹೋಗಕ್ಕಾಗುತ್ತೆ ಹೇಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ದೇವ್ರ ನಿಮ್ಮನ್ನ ನೂರು ವರ್ಷ ಸುಖವಾಗಿ ಸಂತೋಷವಾಗಿಟ್ಟಿರ್ಲಪ್ಪ ನಿಮ್ಮ ಹೆಸರು ಪ್ರದೀಪ್ ನನ್ನ ಮಗುಗೆ ನಿಮ್ಮ ಹೆಸರು ಹೇಳ್ತೀನಣ್ಣ ಇಲ್ಲ ಇದೆ ಮೊದಲು ತಗೋ ಕಾಫಿ ತಂತ ಇದೀನಿ ನಿಂದು ಪ್ರದೇ ಮಂಗಳೂರು ಪ್ರೋಗ್ರಾಮ್ ಹೆಂಗಾಯ್ತಮ್ಮ ಹುಬ್ಳಿ ಪ್ರೋಗ್ರಾಮ್ ಸ್ಟೂಪಿಡ್ ಎಸ್ ಹುಬ್ಳಿ ಹುಬ್ಳಿ ಕರೆಕ್ಟ್ ಹಾಯ್ ಪ್ರದೀಪ್ ಹಾಯ್ ಹಾಯ್ ಪ್ರದೀಪ್ ಇದೇನಿದು ಅಯ್ಯೋ ಅದನ್ನ ಬಿಟ್ಟಾಕು ಹುಬ್ಳಿ ಪ್ರೋಗ್ರಾಮ್ ಹೆಂಗಾಯ್ತು ಹೇಳ ಹುಬ್ಳಿ ಪ್ರೋಗ್ರಾಮ್ ಚೆನ್ನಾಗೇ ಇತ್ತು ಅದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಇದೆ ಏನು ಟ್ರೈನಲ್ಲಿ ಒಂದು ಹುಡುಗಿ ಸಿಕ್ಕಿಲ್ಲ ನನಗೆ ಆ ಟಾಪಿಕ್ ಹುಬ್ಳಿ ಪ್ರೋಗ್ರಾಮ್ಕಿಂತ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪಾ ಇತ್ತೀಚೆಗೆ ಬರೀ ಹುಡುಗಿರ ಅಂದ ಚಂದನ ಹೋಗ್ಲಕ್ ಶುರು ಮಾಡಿದ್ಯಾ ಏನ್ ಸಮಾಚಾರ ಏನಾದ್ರೆ ಸಮಾಚಾರ ಇದ್ದಿದ್ರೆ ಚೆನ್ನಾಗಿರೋದೇ ಏನೋ ಹುಡುಗಿ ಫೀಲಿಂಗ್ ಅಲ್ಲಿ ಇದ್ಲು ಮಾತಾಡ್ಸೋಣ ಅಂತ ಹೋದೆ ಮಾತಾಡ್ಲಿಲ್ಲ ಅವಳು ಮಾತಾಡ್ತಿದ್ರೆ ಏನಂತೆ ಇಲ್ಲಿ ಮಾತಾಡ್ತವೆ ನೋಡು ಲೆಟರ್ಗಳು ಬ್ರಹ್ಮಚಾರಿ ಏನಾದ್ರು ಇಂಟ್ರೆಸ್ಟಿಂಗ್ ಮಾತಾಡುವಾಗ ಕೂಯ್ತಾನೆ ಮಗನೇ ಬಿಟ್ರೆ ಮಾತಾಡ್ತಾ ಇರ್ತೀಯ ನಿನಗ ಬಂದಿರೋ ಅಭಿಮಾನದ ಪತ್ರಗಳು ನಿನ್ನ ಅಭಿಮಾನಿಗಳು ಬರೆದಿರೋದು ಏನಪ್ಪ ನಿನ್ನ ಜನಪ್ರಿಯತೆ ಪ್ರದೀಪ ನಿನಗಿಲ್ಲ ಅಂತ ಯಾಕೆ ಕುರ್ಕೋತೀಯ ಶ್ರೀದೇವಿ ಹಂಪೆ ಬಾಂಬೆಯಿಂದ ಜಿತೇಂದ್ರ ಬಂದಿರಬೇಕು ನೋಡ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ ಯಾವ್ದಿಕ್ನಲ್ಲ ನಿಮ್ಮ ಕಾರ್ಯಕ್ರಮವೆಂದರೆ ನನಗೆ ಪಂಚಪ್ರಾಣ ಎಲ್ಲಾರು ಒಂದ ಕಡೆ ಪ್ರಾಣ ಆದ್ರೆ ಇವಳು ಯಾರು ಐದು ಕಡೆ ಪ್ರಾಣ ಮಾಡಿಕೊಂಡವಲ್ಲಪ್ಪ ಐದು ಕಡೆ ಪ್ರಾಣ ಇಟ್ಕೊಂಡದ್ ಬಾಳ ಚೊರ ಆತು ನಮ್ ಪ್ರಾಣ ಹೋದ್ರೆ ಹಾಕಿದ್ ಬಾಡಿಗೆ ತಗೋಬಹುದಲ್ಲ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯ್ತು
ಏನು ವಿಷಯ ಬಹಳ ಕಿಂಡಲ್ ಮಾಡ್ತಾ ಇದ್ರಿ ಎಲ್ಲರೂ? ಅಭಿಮಾನಿಗಳು ದೇವರಿದ್ದ ಹಾಗೆ ಸ್ವಲ್ಪ ಸೀರಿಯಸ್ ಆಗ್ಬಿಟ್ರಿಲ್ಲ. ಶೋ ಆಗ್ತದೆ ನಾನು ಪ್ರಣಜಣ. ಹೌ ನೈಸ್. ಹೌದು, ತಮ್ದು ಎಲ್ಲಿವರೆಗೂ ಬಂತು? ಏನು ಲವ್? ಬಂತು ಬಂತು ಬಂತು, ಹಸ್ತಲ ದಾಟಿ ಒಳಗೆ ಬಂತು. ಆಹಾ ಆಹಾ ಯತಿ, ನಮಗೆ ನಿನ್ ಕೆಲ್ಸ, ಬಾ ಹೋಗಣ. ಹ್ಮ್ ನಡಿ, ಬ್ರಹ್ಮಚಾರಿಗಳು ಶುರು ಹಚ್ಕೊಳ್ಳಿ. ಪ್ರಣೇಶ ಲೇ, ಪ್ರಾಣಿ ಪ್ರಣೇಶ ಪ್ರದೇ ಯತಿ ಪ್ರಾಣೇಶ ಮುತ್ತಲೆ ಬಾಯಿ. ಗೆಳೆಯರೇ ಹಾಯ್, ಗುಡ್ ಈವ್ನಿಂಗ್. ನೊಂದಿರೋ ಮನಸ್ಸುಗಳಿಗೆ, ಬೇಸತ್ತ ಜೀವಗಳಿಗೆ ತಂಗಾಳಿಯ ತಂಪಿನಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಮಾತನ್ನ ನಿಮ್ಮ ನೋವನ್ನ ಹಂಚ್ಕೊಳ್ಳುವಂತ ಈ ನಿಮ್ಮ ಮನೆ ಹುಡುಗ ಪ್ರದೀಪನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಆಂಡ್ ವೆಲ್ಕಮ್. ತನು ತನು, ಏನ್ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ? ಕೆಲ್ಸ ಇಲ್ಲ, ಕಾಯ ಇಲ್ಲ, ಟಿವಿ ನೋಡೋದು, ಬುಕ್ಸ್ ಓದೋದು, ಬೇಜಾರ್ ಕಣೆ. ಡೋಂಟ್ ವರಿ, ನಾಳೆಯಿಂದ ನಿನಗ್ ಬೇಜಾರಾಗಲ್ಲ, ಯಾಕಂದ್ರೆ ಆಡ್ ಏಜೆನ್ಸಿನಲ್ಲಿ ರಿಸೆಪ್ಷನಿಸ್ಟ್ ಕೆಲ್ಸ ಖಾಲಿ ಇದೆ. ನೀ ಹೂ ಅಂದ್ರೆ ನಾಳೆನೆ ಜಾಯ್ನ್ ಆಗ್ಬೋದು. ಹೂ ಅನ್ನೋದೇನ್ ಬಂತು? ಜೀವನಕ್ಕೆ ಏನಾದ್ರೂ ಮಾಡ್ಲೇಬೇಕಲ್ಲ, ಬಾಗ್ಲಿಗ್ ಬಂದಿದ್ ಭಾಗ್ಯಲಕ್ಷ್ಮಿ ಅಂತ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಫಿ ತರ್ತೀನಿ. ಸ್ನೇಹಿತರೆ ಬನ್ನಿ, ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮನಸ್ಸು ಬಿಚ್ಚಿ ಮಾತಾಡುವಂತ ಮೊದಲನೇ ವ್ಯಕ್ತಿ ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ ಅಣ್ಣ. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ ಹೆಸರು? ಗೀತಾ ಅಂತ. ಗೀತಾ ಅವರೇ, ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಜೀವನ. ಜೀವನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗೀತಾ ಅವರೇ? ಜೀವನ ಹೇಗಿದೆ ಅಂತ ನೋಡಿದ್ರೆ ತಾನೇ ಅಣ್ಣ ಅದನ್ನ ಹೇಳೋಕ್ ಸಾಧ್ಯ. ಗೀತಾ ಅವರೇ, ನೀವು ತುಂಬಾ ಬೇಜಾರಲ್ಲಿದ್ದಂಗಿದ್ದೀರಾ, ಯಾಕೇನಾಯ್ತು? ಚಿಕ್ಕ ವಯಸ್ಸಿನಲ್ಲಿ ಓದ್ಲಿಲ್ಲ ಅಣ್ಣ, ನನ್ನನ್ನು ಓದಿಸುವಂತ ಶಕ್ತಿ ನನ್ನ ಹೆತ್ತವರಿಗೂ ಇರಲಿಲ್ಲ. ಬಡತನ, ವಯಸ್ಸಾದ ತಂದೆ ತಾಯಿ, ಜೀವನ ಅನ್ನೋದು ಇಷ್ಟೊಂದು ಕಷ್ಟವಾಗಿರುತ್ತೆ ಅಂತ ಈಗಲೇ ಅಣ್ಣ ಗೊತ್ತಾಗಿದ್ದು. ಮದುವೆ ಗೀತಾ ಅವರೇ, ನಮ್ಮಂಥವ್ರನ್ನ ಯಾರಣ್ಣ ಮದುವೆ ಆಗ್ತಾರೆ? ಯಾಕೆ ಅಂದ್ರೆ ನಾನು ಕೆಲಸ ಮಾಡ್ತಾ ಇರೋದು ಪೆಟ್ರೋಲ್ ಬಂಕಲ್ಲಿ, ನಮ್ಮನ್ನ ಮದುವೆ ಆಗೋನು ನಾವ್ ದುಡ್ಡಿದ್ದನ್ನೇ ಕಿತ್ಕೊಂಡು ತಿನ್ನೋನ್ ಸಿಗ್ತಾನೆ ಹೊರತು ನಮ್ಮನ್ ಸಾಕೋನಲ್ಲ ಅಣ್ಣ. ನಮ್ಮಂತ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ ಅಣ್ಣ, ಮದುವೆ ಆಗಿ ಗಂಡನ್ ಮನೆಗೆ ಹೋಗೋಣ ಅಂದ್ರೆ ಹೆತ್ತ ತಂದೆ ತಾಯಿಗೆ ಯಾರ್ ದಿಕ್ಕು ಅನ್ನೋದೇ ಯೋಚನೆ. ಈಗೇನು ನಾನು ಅವ್ರನ್ನ ದುಡ್ದು ಸಾಕ್ತೀನಿ. ನನಗೆ ಯಾರಣ್ಣ ದಿಕ್ಕು? ಕೊಟ್ಟ ಹೆಣ್ಣು ಕುಲುಕ್ ಹೊರ್ಗೆ ಅನ್ನೋ ಹಾಗೆ ಮದುವೆ ಆಗಿ ಹೊರಗ್ ಹೋಗ್ಲ? ಅಥವಾ ತಂದೆ ತಾಯಿಗೋಸ್ಕರ ನನ್ ಎಲ್ಲ ಆಸೆ ಕನಸುಗಳನ್ನ ತ್ಯಾಗ ಮಾಡ್ಲ? ಒಂದ್ ವೇಳೆ ಆ ರೀತಿ ನಿರ್ಧಾರ ಮಾಡಿದ್ರು ಮುಂದೆ ನನ್ ಜೀವನ ಏನು ಅಂತ ಯೋಚನೆ ಮಾಡ್ಲಣ್ಣ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಇದೆಲ್ಲ ನಮ್ಮಂತ ಹೆಣ್ಮಕ್ಳಿಗೆ ಆ ದೇವ್ರು ಕೊಟ್ಟಿರೋ ಶಾಪ ಅಣ್ಣ, ಶಾಪ. ಗೀತಾ ಅವ್ರೆ, ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಿ? ನೀವ್ ಯಾವ್ದನ್ನ ಪೆಟ್ರೋಲ್ ಬಂಕ್ ಅಂತ ಚಿಕ್ಕದಾಗಿ ಹೇಳ್ತಾ ಇದ್ರು, ನಾನ್ ಹೇಳ್ತಾ ಇದ್ದೀನಿ ಪೆಟ್ರೋಲ್ ಬಂಕ್ ಅಂತ ಹೇಳಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟೊಂದು ಟ್ರಾಫಿಕ್ ಓಡಾಡ್ತಾ ಇದೆ ಅಂದ್ರದಕ್ಕೆ ನೀವೇ ಮೂಲ ಕಾರಣ. ಆ್ಯಂಡ್ ಗೀತಾ ಅವ್ರೆ, ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತವರೆಗೂ ಯಾವ ವ್ಯಕ್ತಿ ಚಿಕ್ಕವನಾಗಿಲ್ಲ, ಆಗೋದಿಲ್ಲ. ಆ್ಯಂಡ್ ಗೀತಾ ಅವರೇ, ಜೀವನದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಆಸ್ತಿ ಅಂತಸ್ತು ಐಶ್ವರ್ಯ ಅದು ಇದು ಮಣ್ಣು ಮಸಿ ಏನಿದೆ ಅದು ಯಾವ್ದು ಬೇಕಾಗಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ವೆರಿ ವೆರಿ ಒಂದು ಸಿಂಪಲ್ ಥಿಂಗ್ ಗೀತಾ ಅವರೇ, ಒಳ್ಳೆ ಮನಸ್ಸು.
ಗೀತಾ ಅವರೇ ಇಷ್ಟೊತ್ತು ನಿಮ್ಮ ಮಾತು ಕೇಳಿದ ಮೇಲೆ ನಾನು ಇಷ್ಟ ಹೇಳಬಲ್ಲೆ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಕೈ ಹಿಡಿಯುವಂತ ಒಬ್ಬ ವ್ಯಕ್ತಿ ಸಿಕ್ಕೇ ಸಿಗ್ತಾರೆ. ನೀವು ಚೆನ್ನಾಗಿರ್ತೀರಾ, ಸುಖವಾಗಿರ್ತೀರಾ, ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಅನ್ನೋ ನಂಬಿಕೆ ನನಗಿದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಹೋಗಕ್ಕಿಂತ ಮುಂಚೆ ಗೀತಾ ಅವರೇ, ಈ ಮುಸ್ಸಂಜೆ ಮಾತು ಪ್ರದೀಪನಿಂದ ಒಂದು ಚಿಕ್ಕ ಮಾತು. ಮನುಷ್ಯನಿಗೆ ನಂಬಿಕೆನೇ ಬಂಡವಾಳ, ಅದನ್ನು ಕಲ್ಕೋಬೇಡಿ. ಕರೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಗೀತಾ ಅವರೇ. ಗೀತಾ ಅವರು ಆಡಿದಂಥ ಮಾತನ್ನು ಕೇಳಿದ್ಮೇಲೆ ಗೆಳೆಯರೇ, ಇದರಲ್ಲಿ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ವಿಷಯ ಇದೆ. ಅದೇನಂದ್ರೆ ಸ್ನೇಹಿತರೆ, ಯಾವುದೇ ವ್ಯಕ್ತಿ ತನ್ನ ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡಿರೋ ಕೆಲಸದ ಮೇಲೆ ಆ ವ್ಯಕ್ತಿ ಗುಣನ ನಾವು ಅಳೆಯಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಹೊಟ್ಟೆಪಾಡಿಗೋಸ್ಕರ, ಒಳ್ಳೆ ರೀತಿ ಬದುಕೋಸ್ಕರ ಯಾವ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇರೋ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ದುಡಿಯೋದು ಮುಖ್ಯ. ಅದನ್ನ ರಿಕ್ವೆಸ್ಟ್, ಅಂತ ಪ್ರಾಮಾಣಿಕವಾಗಿರೋರಿಗೆ ಒಳ್ಳೆ ಮನಸ್ಸಿರೋದು, ಆ್ಯಂಡ್ ಅಂತ ಒಳ್ಳೆ ಮನಸ್ಸಿರೋರಿಗೆ ಈ ಮುಸ್ಸಂಜೆ ಮಾತು ಕಾರ್ಯಕ್ರಮ ಇರೋದು. ಆ್ಯಂಡ್ ಫ್ರೆಂಡ್ಸ್, ಜೀವನದಲ್ಲಿ ಹೆಣ್ಣು ಯಾರಿಗಿನ ಕಮ್ಮಿ ಇಲ್ಲ ಅಂತ ಹೇಳಿ ತೋರಿಸಬೇಕು ಅಂತ ಈ ಮುಸ್ಸಂಜೆ ಮಾತು ಕಾರ್ಯಕ್ರಮದಿಂದ ಈ ಹಾಟ್ ಟ್ರ್ಯಾಕ್ ಫ್ರಮ್ ಪ್ರದೀಪ್ ಟ್ಯೂ ಕೇಳಿ ಸಖತ್. ನೋಡ್ದ್ಯಾ, ನಮ್ಮಂಥ ನೊಂದು ಮನಸ್ಸುಗಳಿಗೆ ಹೇಗೆ ಸಜೆಷನ್ ಕೊಡ್ತಾನೆ ಅಂತ. ನಾನಂತೂ ಇವನ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನಗೂ ಮನಸ್ಸಿಗೆ ಬೇಜಾರಾದಾಗೆಲ್ಲ ಹೀಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ. ಆಗ ಮನಸ್ಸಿಗೊಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ಅವನ ಹತ್ರ ಮಾತಾಡ್ತಿದ್ರೆ ತೊಟ್ಲಲ್ಲಿರೋ ಮಗುಗೆ ತಾಯಿ ಲಾಲಿ ಹಾಡ್ದಾಗೆ, ಅಮ್ಮನ ತೊಡೆ ಮೇಲೆ ತಲೆ ಇಟ್ಕೊಂಡು ನಮ್ಮ ಸಂಕಟನೆಲ್ಲ ಹೇಳ್ಕೊಂಡಷ್ಟೇ ಸಮಾಧಾನ ಆಗುತ್ತೆ. ಮಾತಾಡ್ತೀಯಾ? ಮಾತಾಡ್ತಾನೋ, ನಿನ್ ಮನಸ್ಗೂ ಒಂದ್ ಸ್ವಲ್ಪ ಸಮಾಧಾನ ಸಿಗ್ಬಹುದು. ಲೈನ್ ಸಿಗೋದ್ ಮಾತ್ರ ತುಂಬಾ ಕಷ್ಟ, ಸಿಕ್ಕ್ರೆ ನಿನ್ನ ಅದೃಷ್ಟ. ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಅವನ್ ಮುಸ್ಸಂಜೆ ಮಾತು ಕಾರ್ಯಕ್ರಮ. ಹಲೋ, ಮಾತಾಡ್ತಾನೋ? ಹಲೋ, ನಿಮ್ಮ ಹೆಸರು? ಮಾತಾಡು. ತನು ಅಂತ. ತನು? ತನು ಅವರ ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ಮ ಹೆಸರಿಗೂ ನಿಮ್ಮ ಧ್ವನಿಗೂ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಮೋಸ್ಟ್ಲಿ ನೀವು ತುಂಬಾ ಬೇಜಾರಲ್ಲಿದ್ದೀರಿ ಅಂತ ನಿಮ್ಮ ಧ್ವನಿ ನಮಗೆ ಹೇಳ್ತಾನೆ. ಬನ್ನಿ ಫ್ರೆಂಡ್ಸ್, ಇವತ್ತು ತನು ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ನಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತಾರೆ ಅಂತ ಅವ್ರ ಬಾಯರನ್ನ ಕೇಳೋಣ. ಹೇಳಿ ತನು ಅವರೇ. ಫ್ರೆಂಡ್ಸ್, ನನಗೆ ಅನ್ಸುತ್ತೆ ಮೋಸ್ಟ್ಲಿ ನೆಟ್ವರ್ಕ್ ಅನ್ನೋ ಒಂದು ಪ್ರಾಬ್ಲಮ್ ಹೊರಗೆ ಮಾತ್ರ ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಹೊಡೆದಿದೆ ಅಂತ. ಆ್ಯಂಡ್ ತನುವರೆ, ಈ ಕಾರ್ಯಕ್ರಮ ನೀವಿನ್ನೂ ಕೇಳ್ತಾ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಯಾಕಂದ್ರೆ ಮತ್ತೊಮ್ಮೆ ಕರೆ ಮಾಡಿ. ಈ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಈ ನಿಮ್ಮ ಪ್ರದೀಪ್ ನಿಮ್ಮ ಕರೆಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಫ್ರೆಂಡ್ಸ್, ಮುಸ್ಸಂಜೆ ಹೋಯ್ತು, ರಾತ್ರಿ ಆಯ್ತು, ಆ್ಯಂಡ್ ಈ ನಿಮ್ಮ ಪ್ರದೀಪ್ ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಹೋಗಕ್ ಮುಂಚೆ ನನ್ನ ಫೇವ್ರೆಟ್ ಲೈನ್ ಟ್ರೈ ಮಾಡ್ತಾ ರೀ, ಲೈನ್ ಸಿಕ್ಕೇ ಸಿಗುತ್ತೆ ಇನ್ನೂ ಹಾಟ್ ಆಗಿ. ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ಮಿರ್ಚಿ 98.3 FM. ಹೋಗಕ್ ಮುಂಚೆ ಈ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಈ ಹಾಟ್ ಟ್ರ್ಯಾಕ್ ನಿಮಗೋಸ್ಕರ ಸಖತ್ ಹಾಟ್ ಆಗಿ. ಗೆಳೆಯರೇ, ಗುಡ್ ನೈಟ್ ಆ್ಯಂಡ್ ಶುಭರಾತ್ರಿ. ಇನ್ಮೇಲೆ ನನ್ನ ಕೈಲಾಗ್ಲಪ್ಪ ನಿನ್ ಸೇವೆ ಮಾಡಕ್ಕೆ. ಯಾಕೆ ಮೈನ್ ಆಯ್ತು? ಮೊದಲು ನೀನ್ ಬೇಗ ಒಂದು ಮದುವೆ ಆಗು. ಯಾರು? ನಾನ? ಮೊದ್ಲಿ ನಿನ್ ಮಗಳಿಗೆ ಮದುವೆ ಆಗ್ಲಿ, ಅವಳಿಗೆ ಮಕ್ಕಳಾಗ್ಲಿ, ಅದನ್ನ ನಾವ್ ಎತ್ಕೊಂಡು ಆಟ ಆಡಿಸ್ಬೇಕು, ಏನೇನ್ ಮಾಡ್ಬೇಕು ಅದೆಲ್ಲ ಆದ್ಮೇಲೆ ಆಗಣ. ಓಹೋ, ಅಲ್ಲಿವರೆಗೂ ತಾವೇನ್ ಮಾಡ್ತಿರೋ? ಇದ್ದೇದಲ್ಲ ನಿಮ್ಮಿಬ್ರು ಸೇವೆ. ಅಯ್ಯಯ್ಯೋ, ಈಗ ನೀನ್ ಮಾಡ್ತಿರೋ ಸೇವೆನೆ ಸಾಕಪ್ಪ. ಆದಷ್ಟು ಬೇಗ ಈ ಮನೆಗೆ ಸೊಸೆ ಬರಬೇಕು ಅಷ್ಟೇ. ಅಮ್ಮ ಹೇಳದ್ನಲ್ಲ, ಫಸ್ಟ್ ಅವಳು ಮದ್ವೆ, ಆಮೇಲೆ ನಾನು ಆಗ್ತೀನಿ ಮೂಡಿದ್ರೆ. ನಿನ್ನ ಮದುವೆ ಮೂಡಿಗೆ ತರೋ ಆ ಸುಂದರಿ ಹೇಗಿದ್ದಾಳೋ, ಎಲ್ಲಿದ್ದಾಳೋ? ಯಾಕ್ ತಾನು ಇನ್ನ ಮಲಗ್ಲಿಲ್ಲ? ಇಲ್ಲ, ಯಾಕೋ ನಿದ್ದೆ ಬರ್ತಿಲ್ಲ. ಯಾಕೆ? ಅಮ್ಮನ ನೆನಪಾಯ್ತಾ? ತಾನು, ನಮ್ಮಂಥ ತಾಯಿನ ಕಳ್ಕೊಂಡಿರೋ ಹೆಣ್ಮಕ್ಳಿಗೆ ದುಃಖ ಆಗೋದೇ ಇಂಥ ಟೈಮ್ನಲ್ಲಿ. ಯಾಕಂದ್ರೆ ನಿದ್ದೆ ಬಂದಾಗ ನಮ್ಮ ಮನಸ್ ಬಯಸೋದು, ನಮಗ್ ನೆನಪಾಗೋದು ಅಮ್ಮನ ಮಡಿಲ್ ಮಾತ್ರ. ಶ್ವೇತಾ, ನಾನು ತೊಡೆ ಮೇಲೆ ಮಲ್ಕೋಬೋದಾ?
ಹತ್ರ ಕೇಳಬೇಕಾ? ಬಾ. ಹೆತ್ತವಳ ಮುದ್ದು ಮಾತು ನೆನಪಾಯಿತೆ ಕಂದ, ತುತ್ತು ಅನ್ನ ತಿನ್ನುವ ಸವಿ ಹೊತ್ತಾಯಿತೆ ಕಂದ, ಈ ತಾಯಿ ಹಾಡಿದ ಜೋಗುಳಗಳಾಲಿಯು ತೊಡೆ ಮೇಲೆ ಮಲಗಿದ ಆ ಸುಖದ ಘಳಿಗೆ ಜನನಿ ಏನ್ ಲುಕ್ಕು, ಒಳ್ಳೆ ಡೈನೋಸರ್ ತರ ಲುಕ್ ಕೊಡ್ತಾಳಲ್ಲಪ್ಪ ಶ್ವೇತಾ. ಹಾ ಬಂದೆ ಬಾ, ಟೈಮ್ ಆಯ್ತು ಹೊರಡೋಣವಾ? ಓಕೆ ಡಾರ್ಲಿಂಗ್ಸ್, ಬರವಾಗ ಕ್ರಿಶ್ ಪಿಕ್ಚರ್ ಅಲ್ಲಿ ಹೃತಿಕ್ ರೋಷನ್ ಹಾಕೊಳ್ಳಲ್ವಾ ಅಂತ ಡ್ರೆಸ್ ತಗೊಂಬನ್ನಿ. ಹ್ಮ್, ಎಲ್ಲಿಂದ ಬಂತ ನಿಂಗೆ ಇಷ್ಟೊಂದು ದುಡ್ಡು? ಬೆಟ್ಟಿಂಗ್ ಇಂದ ಡಾರ್ಲಿಂಗ್. ಬೆಟ್ಟಿಂಗ? ಹೂ ಡಾರ್ಲಿಂಗ್, ಮೊನ್ನೆ ಮ್ಯಾಚ್ ಅಲ್ಲಿ ಇಂಡಿಯಾ ಗೆಲ್ತಲ್ವಾ, ನೆನ್ನೆ ಅದ್ರದ್ದು ಹೈಲೈಟ್ಸ್ ತೋರಿಸಿದ್ರು, ಅದು ನಮ್ಮ ಅಪ್ಪ ಗೊತ್ತಿಲ್ಲ, ಅದನ್ನೇ ಲೈವ್ ಮ್ಯಾಚ್ ಅಂತ ತಿಳ್ಕೊಂಡು ಇಂಡಿಯಾ ಸೋಲುತ್ತೆ ಅಂತ ಬೆಟ್ಟಿಂಗ್ ಕಟ್ಟಿದ್ರು, ಸೋತ್ರು. ದಡ್ಡ ಡಾರ್ಲಿಂಗ್ ನಮ್ಮ ಅಪ್ಪ ಶತ ಮೂರ್ಖ. ತಗೋ ದುಡ್ಡು, ತಗೊಂಡೋಗಿ ಡ್ರೆಸ್ ತಗೊಂಬ. ನೀನೆಲ್ಲೇ ಇರ್ತೀಯಾ? ಹ್ಮ್, ನಡಿ ಮನೆ ಕಡೆ ಹುಷಾರು. ನಿನ್ ಕೋತಿ ಸೈನ್ಯನೆಲ್ಲ ಸೇರ್ಸ್ಕೊಂಡ್ ಮನೆ ಗಲೀಜ್ ಮಾಡ್ಬೇಡ. ಆಯ್ತು, ಆನ್ ದ ವೇ ನಿನ್ ಡ್ರಾಪ್ ಮಾಡ್ತೀನಿ ಬಾ. ಸರಿ. ಹಲೋ, ಎಕ್ಸ್ಕ್ಯೂಸ್ ಮಿ, ಒನ್ ಮಿನಿಟ್. ಸರಿ, ಹಾಯ್. ನಾನು ಯಾರು ನೀವು? ಓಕೆ, ನಾನು ನಾವು ಇದು ಇದ್ರ ನಮ್ಮ ಟ್ರೈನಲ್ಲಿ ನಮ್ಮ ಸಾರಿ ನನಗೆ ಗೊತ್ತಾಗ್ಲಿಲ್ಲ. ಒನ್ ವಿ ಮೆಟ್ ಅಟ್ ದಟ್ ಐ ಹ್ಯಾವ್ ಟು ಗೋ. ಬೈ. ಎಕ್ಸ್ಕ್ಯೂಸ್ ಮಿ, ನಾ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ. I'm a lover sick.
ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ ಹಾಯ್ ಸೆಳೆದಳು ಕಣ್ಣಿನಲೇ ಅದು ಅಂತ ನೋಟನ ಮೈ ಮರೆಸೋ ಬ್ಯೂಟಿನ ಹೇಳಿದ್ರೆ ನಾವು ಖುಷಿ ಪಡ್ತೀವಪ್ಪ ಪಡಬೇಡ ಹೇಳಲ್ಲ ಹುಬ್ಳಿ ಪ್ರೋಗ್ರಾಮ್ ಹೋದಾಗ ಅಲ್ಲೊಂದು ಹುಡುಗಿ ನೋಡಿದ್ದೆ ಅಂತ ಹೇಳಿದ್ದೆ ಜ್ಞಾಪಕ ಇದೆಯಾ ಹೇಳಿದ್ದೆ ಖರೆ ಏನಾತೀಗ ಅವಳು ಸಿಕ್ಕಿದ್ಲು ಮಾತಾಡ್ತಿದ್ಯಾ ನೋಡಿದೆ ಅಷ್ಟೇ ನೋಡಿದಕ್ಕೆ ಬಿಲ್ಡಪ್ಪ ಇವನು ಇನ್ನು ಮಾತಾಡ್ತೀರಿ ಹೆಂಗ್ ಆಡ್ತಿದ್ಯೋ ಆಕ್ಚುಲಿ ಫಾಲೋ ಮಾಡ್ಕೊಂಡೋಗಿ ಮಾತಾಡ್ಸದಪ್ಪ ಆಮೇಲೆ ಅವಳು ಮಾತಾಡ್ಸ್ಲಿಲ್ವೇ ಜಾಸ್ತಿ ಆಯ್ತು ನನಗೆ ಹಂಗೆ ಅನಿಸ್ತದೆ ಇಷ್ಟು ದಿನ ಎಲ್ರಿಗೂ ಫೋನ್ ಅಲ್ಲಿ ಸಮಾಧಾನ ಹೇಳ್ತಿದ್ದು ಈಗ ಫಾಲೋ ಮಾಡ್ಕೊಂಡೋಗಿ ಸಮಾಧಾನ ಹೇಳೋ ಕಾರ್ಯಕ್ರಮನ ರೈಲ್ ನಾಕ್ಷಿಕ್ ಹುಡುಗಿಯನ್ನ ಹುಡುಕೊಂಡೋಗಿ ಮಾತಾಡ್ಸಿ ಬಂದಿ ಅಂದ್ರ ಏನೋ ಸಮಥಿಂಗ್ ಸಮಥಿಂಗ್ ಟೆನ್ಷನ್ ಕೊಡ್ಬೇಡ ಕಣೋ ಆಕ್ಚುಲಿ ಆಕ್ಚುಲಿ ನಂಗೆ ಲೇಟ್ ಆಗ್ತದೆ ಅಲ್ಲ ಇವ ಈ ಪರಿ ನಾಚ್ಕೋಣ ಕತ್ತ್ಯಾನಂದ್ರ ಏನೋ ಸಮಥಿಂಗ್ ಸಮಥಿಂಗ್ ಐತಿ ಈ ಪ್ರಾಣೇಶ್ ಸಮಥಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ ಈಗ ಮೀಟಿಂಗ್ ಟೈಮು ಮೀಟಿಂಗ್ ಅಟೆಂಡ್ ಮಾಡಿ ಬನ್ನಿ ಏ ರಮ್ಯಾ ಕುಂದ್ರಿ ಏನಪ್ಪ ನಿಂದು ನನಗೊಂದು ಅನುಮಾನ ಬರಾಕತ್ತೈತಿ ನೋಡು ಅದೇನು ಬಗಳಪ್ಪ ಅಲ್ಲ ಇವ ಅಲ್ಲಿ ನೋಡಿದ ಹುಡುಗಿನ ಇಲ್ಲಿ ನೋಡ್ಯಾನಂದ್ರ ಹೆಂಗ ಸಾಧ್ಯ ಸೋ ನೈಸ್ ನೀನ್ ಏಜ್ ಇವೆಲ್ಲ ಅರ್ಥ ಆಗಲ್ಲ ಅದಕ್ಕಂತಾರೆ ಕೋ ಇನ್ಸಿಡೆನ್ಸ್ ಅಂತ ಎದ್ ಬರ್ಲ ಸುಮ್ಮನೆ ಕುಯ್ತಾನ ಕೋ ಇನ್ಸಿಡೆನ್ಸ್ ಕೋ ಆಕ್ಸಿಡೆಂಟ್ ಶಿವನೇ ಬಲ್ಲ ವೆರಿ ಗುಡ್ ನೋಡ ಮಾತನು ನಿನ್ನ ಕ್ವಾಲಿಫಿಕೇಶನ್ಗೆ ಈಗ ಕೊಡ್ತಾ ಇರೋ ಜಾಬು ಸ್ವಲ್ಪ ಚಿಕ್ಕದೆ ಆದ್ರೆ ನಮ್ಮಲ್ಲಿ ಖಾಲಿ ಇರೋ ಪೋಸ್ಟ್ ರಿಸೆಪ್ಷನಿಸ್ಟ್ ಒಂದೇ ಪರವಾಗಿಲ್ಲ ಸರ್ ನಾನು ಅದನ್ನೇ ಮಾಡ್ತೀನಿ ಹಾಗಂತ ಅದೇ ಪೋಸ್ಟ್ ನಲ್ಲಿ ಪರ್ಮನೆಂಟ್ ಆಗಿ ಕಂಟಿನ್ಯೂ ಮಾಡ್ಸಲ್ಲ ಬೇರೆ ಖಾಲಿ ಆದ ತಕ್ಷಣ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ ಇವತ್ತಿಂದಲೇ ರಿಪೋರ್ಟ್ ಮಾಡ್ಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಇಲ್ಲೇನ್ ಮಾಡ್ತಾ ಇದೆ ಒಬ್ಳೆ ಸುಮ್ನೆ ಹೀಗೆ ಒಳಗಡೆ ಒಬ್ಬಳಿಗೆ ಬೋರ್ ಆಗ್ತಾ ಇತ್ತು ಅದಕ್ಕೆ ನಾನು ಇವತ್ತು ಬೇಗ ಬರಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಅದೇ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಇಷ್ಟೊತ್ತಾಯ್ತು ಬೈ ದ ವೇ ನಿಮ್ ಕೆಲಸ ಹೇಗಿತ್ತು ಅಯ್ಯೋ ಅದನ್ನೇ ನಗ್ ನಗ್ತಾ ಹೇಳ್ಬಾರ್ದಾ ಓಕೆ ತುಂಬಾ ಹಶವಾಗ್ತದೆ ಬಾ ಹೋಗೂಟ ಮಾಡೋಣ ನೀನು ಫ್ರೆಶ್ ಆಗು ನಾನು ಆಮೇಲೆ ಬರ್ತೀನಿ ಓಕೆ ಬೇಗ ಬಾ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಯ್ತು ನಾನು ಊರಿಂದ ಬರುವಾಗ ಟ್ರೈನ್ ಅಲ್ಲಿ ಒಂದ್ ಹಾಡ್ ಕೇಳಿದೆ ನನ್ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು ಅಂತ ಹೇಳಿದ್ನಲ್ಲ ಇದೇ ಹಾಡು ಇದಾ ನಾ ಏನಾಯ್ತು ಅನ್ಕೊಂಡೆ ಈಗ ಹಾಡ್ ಹಾಡಿರೋದು ಯಾರಂತ ನಿಂಗೆ ಗೊತ್ತಾಗ್ಬೇಕಾ ಜಸ್ಟ್ ವೇಟ್ ಏನಾಯ್ತು ಆನ್ಸರ್ ಮಾಡ್ತಾ ಇಲ್ಲ ಬೇರೆ ನಂಬರ್ ಟ್ರೈ ಮಾಡ
ಇನ್ನೊಂದು ಟ್ರೈ ಮಾಡು. ಯಾರಪ್ಪ? ಹಲೋ ಹಲೋ, ಯಾರ್ರಿ? ಈಗ ಹಾಡ್ ಪ್ಲೇ ಆಗ್ತದಿಲ್ಲ, ಅದ್ ಹಾಡಿರೋರು ಯಾರು ಅಂತ ಹೇಳ್ರಿ. ಫೋನು ಇಂತ ಸಾಂಗ್ಗಳು 24 ಗಂಟೆನೂ ಬರ್ತಾ ಇರತ್ತೆ, ಅದನ್ ಕೇಳ್ಕೊಂಡಿರಕಾಗತ್ತಾ? ಸುಮ್ಮನೆ ತಲೆ ತಿಂತಾರೆ. ಸಾರಿ, ಏನಾಯ್ತು? ಬಾಯಿಸ್ಕೊಂಡೆ. ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ. ಮಿಸ್ಟರ್ ಪ್ರಣೇಶ್, ನಾನು ತಿಂಗಳ ತಿಂಗಳು ನೋಡ್ತಾನೆ ಇದ್ದೀನಿ. ಪ್ರತಿ ತಿಂಗಳು ನಮ್ಗೆಲ್ಲ ಸಂಬಳ ಬಂದಿನ, ನಾವೆಲ್ಲ ಜಾಲಿಯಾಗಿ ಖುಷಿಯಾಗಿ ಆರಾಮಾಗಿರ್ತೀವಿ. ತಾವು ಮಾತ್ರ ಅಣ್ಣಸುಡ್ ಬೆಕ್ಕಿನ ತರ ಬಾಲ ಮುದ್ಕೊಂಡು ಕೂತಿರ್ತೀರಲ್ಲ, ಏನಿ ಪ್ರಾಬ್ಲಮ್? ಅಲ್ಲೋ ರಮೇಶ, ಈ ಹುಡುಗಿ ವಿಷಯನ ತಿಳಿಯುವಂತಪ್ಪ ನನಗ. ಈ ತಿಂಗಳ ಸಂಬಳದಾಗ ಟಿವಿ ಕೇಳಿಲ್ಲ, ಅದನ್ನು ಕೊಡಿಸಿದೆ. ಇನ್ನು ಹೋದ ತಿಂಗಳ ಸಂಬಳದಾಗ ಬಟ್ಟೆ ಒಗೆ ಮಷಿನ್, ವಾಷಿಂಗ್ ಮಷಿನ್ ಕೇಳಿದ್ಲು, ಅದನ್ನು ಕೊಡಿಸಿದೆ. ಇನ್ನು ಮುಂದಿನ ತಿಂಗಳ ಸಂಬಳದಾಗ ಏನ್ ಕೇಳ್ತಾಳೋ ತಿಳಿಲಾರ್ದಂಗಾಗ್ಯ ನನಗ. ಅಲ್ಲ, ಈ ಹುಡುಗಿಯರಿಂದ ಹೋಗೋರು ಪಾಡಲ್ಲ, ನಾಯಿ ಪಾಡು ಅಂತೇನೆ? ಮಂಗಿನ ಮಗನ ಹೆಣ್ಣು ಮಾಯೆ ಗಂಡು ನಾಯಿ. ಅದಕ್ಕ ಮಗನ ನೀನ್ ದೊಡ್ಡ ಸಿದ್ಧಾಂತ ಅನ್ನೋದು? ಮತ ಅದಕ್ಕೆ ನಾನು ಮಂಗಿನ ಮಗನ ಅಂದದ್ದು? ಲೇ ಪ್ರಣೇಶ, ಒಂದ್ ಸಾರಿ ಯೋಚನೆ ಮಾಡು. ನೀನ್ ಇದನ್ನೆಲ್ಲ ಯಾರು ಕೊಡಿಸ್ದೆ? ಇನ್ಯಾರಿಗಪ್ಪ? ಹಂಸವೇಣಿಗೆ. ಅಂದ್ರೆ ಈಗ ನೀನ್ ಲವ್ ಮಾಡ್ತಾ ಇರೋ ಮುಂದೆ ನೀನ್ ಮದುವೆ ಆಗೋ ಹುಡುಗಿ ತಾನೆ? ಅಂದ್ಮೇಲೆ ಚಿಂತೆ ಮಾಡ್ತೀಯ? ಅವಳಿಗ್ ಮದ್ವೆ ಆದ್ಮೇಲೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಜೀವ ತಿನ್ನೋದ್ ತಪ್ಪುತ್ತೆ. ಆಮೇಲೆ ನಿನ್ ಸುಖ ಆಗಿರ್ಬೋದ್ ತಾನೆ? ಹೌದಲ್ವೋ ರಮೇಶ, ಹೊಂದ್ರಿಕಿ ಲಗ್ನ ಆದ್ಮೇಲೆ ಮನೆಗ್ ಬೇಕಾಗೋ ಸಾಮಾನ ಎಲ್ಲ ಈಗಿನಿಂದ ಹೊಂದಿಸಿಡಾಕತ್ತಳಂಗಾತ. ಎಂತ ಚಿನ್ನದಂತ ಹುಡುಗ, ಇಂತ ಹುಡುಗಿ ಮ್ಯಾಲ ಅನುಮಾನ ಪಟ್ಟ ನೋಡ್ ನಾನು. ಅದಕ್ಕೆ ಅನ್ನೋದು ಅನುಮಾನ ಅನ್ನೋದು ದೊಡ್ಡ ರೋಗ. ಸೊ ನೈಸ್ ಅಲ್ಲ? ಹೌದು. ಎಲ್ಲಿ ನಿನ್ ಡೌ ಇಷ್ಟೊತ್ತಾದ್ರು ಆಫೀಸ್ ಕಡೆ ತರಾನ ಹಾಕಿಲ್ಲ? ಅವಳ ಹೆಸರೇನ್ ಹೇಳು? ನೀನ್ ಹೇಳ. ಹಂಸ. ಹಂಸದಾಗ ಬಳಕ್ತಾ ಮೈಯನ್ನೆಲ್ಲ ಕುಲುಕಿಸ್ತಾ ವಯ್ಯಾರವಾಗಿ ನಡ್ಕೊಂಡು ಇಲ್ಲಿವರೆಗೂ ಬಂದು ಸೇರೋ ಅಷ್ಟೊತ್ತಿಗೆ. ಸೋ ನೈಸ್. ರಿಯಲಿ ಸೋ ನೈಸ್. ಬಂದು ನೋಡ್ ನಿನ್ ಡೌ, ಸಕ್ಕತ್ ಹಾಟ್ ಮಗ. ಪ್ರಣಶ ಬಂದ್ಲು ಹಂಸ, ನೀನಿನ್ ಧ್ವಂಸ ಅನಿಸುತ್ತಿದೆ ಯಾಕೋ ಇಂದು, ನೀನೇನೆ ನನ್ನವಳೆಂದು. ಆಹಾ, ಎಂತ ಮಧುರ ವಾಸನೆ, ಏನಿ ದುರ್ವಾಸನೆ. ಹಾಯ್ ಪ್ರಣೇಶ್, ಇದು ಈ ತಿಂಗಳ ಡಿಮ್ಯಾಂಡ್ ವೋಚರ್. ಬಾಯ್. ಥ್ಯಾಂಕ್ ಯು. ಕೈನಟಿ ಕೋಂಡ, ಗಾಡ್ರೇಜ್ ಬೀರು. ಆಹಾ, ಎಂತ ಮಧುರ ರೋದನೆ. ಏನ್ ಡಾರ್ಲಿನ್? ಏನೋ, ಹೋಗೋ ಬರೋ ಹುಡ್ಗಿದ್ನೆಲ್ಲ ರೇಗಿಸ್ತಿದ್ಯಾ? ನಿಮ್ ಡ್ಯಾಡಿಗ್ ಹೇಳ್ತೀನಿ ಬಾ. ನಮ್ ಡ್ಯಾಡಿನ ಹೇಳುದು ಬಿಡು ಡಾರ್ಲಿ. ಅಂದಾಗ ಎಲ್ಲಿ ದೊಡ್ಡ ಡಾರ್ಲಿಂಗ್? ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ, ನಿನಗ್ ಮೇಲ್ ನಡಿ. ಬಾಯ್ಸ್, ನೀವ್ ಹಾಗೆ ಕಂಟಿನ್ಯೂ ಮಾಡ್ತೀರಿ, ನನ್ಗೆ ನಮ್ ಡಾರ್ಲಿಂಗ್ ಜೊತೆ ಸ್ವಲ್ಪ ಮೀಟಿಂಗ್ ಇದೆ. ಬಂದ್ಬಿಡ್ತೀನಿ. ಹುಡ್ಗಿರನ್ ರೇಗಿಸ್ತೀನೋ ರೋಡಲ್ಲಿ ತಲೆ ಹೊರಟೆ. ಇನ್ನೊಂದ್ಸತಿ ನಿಜವಾಗ್ಲೂ ನಿಮ್ ಅಪ್ಪನ ಹೇಳ್ತೀನಿ, ತಗೋ ಪ್ರಸಾದ. ಅಪ್ಪ ತಂದೆ, ಆದಷ್ಟು ಬೇಗ ಕರ್ನಾಟಕದ ರಾಜಧಾನಿ ದೆಹಲಿ ಮಾಡಪ್ಪ. ದೆಹಲಿನ? ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ವೇನೋ? ಎಕ್ಸಾಮ್ ಅಲ್ಲಿ ನಾನು ಬರ್ದಿರೋದೇ ದೆಹಲಿ ಅಂತ ಬರ್ದಾದ್ಮೇಲೆ ಗೊತ್ತಾಗಿದ್ದು ಅದ್ ಬೆಂಗಳೂರು ಅಂತ. ಅದಕ್ಕೆ ವ್ಯಾಲ್ಯೂಯೇಷನ್ ಆಗೋ ಮುಂಚೆನೆ ದೆಹಲಿ ಆಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ನೀನು ಸರಿ ಗೋತ. ಹಲೋ. ಹಲೋ, ನಮಸ್ತೆ. ನಿಮ್ ಹೆಸರು? ತನು ಅಂತ. ತನು ಅವರ, ಇಫ್ ಐ ಆಮ್ ನಾಟ್ ರಾಂಗ್, ಸ್ವಲ್ಪ ದಿನದಿಂದ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ ತಾವು? ಹೌದು. ಮರೆಯಕ್ಕಾಗದೇ ಇರುವಂತ ಧ್ವನಿ. ಹೇಳಿ ತನು ಅವರೇ,
ಮನಸ್ಸಿನಲ್ಲಿ ಮರೆಯಕಾಗದಿರೋ ಆ ಒಂದು ನೆನಪು ಅಂತ ಏನಿದೆಯೋ ಯಾವ ರೀತಿ ನಮ್ಮ ಮುಸಂಜೆ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರಿ? ನಮ್ಮೂರು ಹುಬ್ಳಿ, ನಮ್ಮ ತಾಯಿಗೆ ನಾನೊಬ್ಬಳೇ ಮಗಳು. ಈ ಕ್ಷಣದಿಂದ ಇವಳೇ ನಿಮ್ಮ ಅಮ್ಮ. ಎಲ್ಲ ಗೊತ್ತಾಯ್ತ? ಇಷ್ಟ ಇದ್ರೆ ಇರು, ಇಲ್ದೆ ಇದ್ರೆ ಹೋಗ್ತಾ ಇರೋ. ಸಂತೋಷವಾಗಿರ್ಲಿ, ನಂಗೆ ಯಾವುದನ್ನು ಮರೆಯಕ್ಕಾಗ್ತಾ ಇಲ್ಲ ಪ್ರದೀಪ್. ಅಮ್ಮ
ನನ್ನ ಬೇಜಾರಾಗ್ತಾ ಇದೆ ಅಂತ ದುಃಖನ ಹೇಳ್ಕೊಳ್ಳೋಣ ಅಂದ್ರು ನನ್ನ ತಾಯಿ ಇಲ್ಲ. ತಾಯಿ ಇಲ್ದಿರೋ ದುಃಖ ಮರ್ಸಕ್ಕೆ ತಂದೆ ಇದ್ದಾರೆ ಅಂದ್ರೆ ಅವ್ರ ಆತರ. ಆ ದೇವ್ರು ನಮ್ಮಂಥವ್ರಿಗೆ ಯಾಕಿಂತ ಶಿಕ್ಷೆ ಕೊಡ್ತಾನೆ? ಆ ದೇವ್ರು ನಾವು ಮುಗಿಯೋ ಕೈ ಚೆನ್ನಾಗಿದ್ಯಾ ಅಂತ ನೋಡ್ತಾನೆ ಹೊರ್ತು ನಾವು ಬೀಳ್ತಿರೋ ಕೈ ತುಂಬಿದ್ಯಾ ಅಂತ ನೋಡಲ್ಲ. ನಂಗೆ ಆ ದೇವ್ರ ಮೇಲೆ ನಂಬಿಕೆನೆ ಹೊರಟೋಯ್ತು ಪ್ರದೀಪ್. ತನ್ನವರ ಸಮಾಧಾನ ಮಾಡ್ಕೊಳ್ಳಿ, ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ? ದುಃಖದಿಂದ ಅನುಭವಿಸ್ತಾರೆ ಕಾಲನ ಮರ್ತ್ಬಿಟ್ಟು ಅದರಿಂದ ಕಲ್ತಿರೋ ಪಾಠ ಇದೆಯಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ. ತನ್ನವರ ನೀವು ಒಂದ್ ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಳ್ಳಿ, ಆ ಕೆಲ್ಸಕ್ಕೆ ಸೇರ್ಕೊಂಡಾಗ ನಾಲ್ಕಾರು ಜನ ಪರಿಚಯ ಆಗ್ತಾರೆ, ಅವರೊಟ್ಟಿಗೆ ಮೂವ್ ಆಗಿ ಮಿಂಗಲ್ ಆಗಿ. ಕೈ ತುಂಬಾ ಕೆಲಸ ಇರ್ಬೇಕಾದ್ರೆ ತನ್ನವರೇ ಮನುಷ್ಯ ತನ್ನ ನೋವನ್ನು ಮರೆಯೋದು ಸಹಜ. ಹಾಗೆ ತನ್ನವರೇ ನೀವು ನಿಮ್ಮ ನೋವನ್ನ ಮರೆಯೋದ್ರಲ್ಲಿ ಡೌಟೇ ಇಲ್ಲ. ಆನ್ ರೇಡಿಯೋ ಮಿರ್ಚಿ 98.3 FM ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಈ ನಿಮ್ಮ ಪ್ರದೀಪ್ ತನ್ನವರ ನಿಮ್ಗೊಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತಾನೆ. ತನ್ನವರ ಎತ್ತು ಬಿಸಾಕೋ ಕುದುರೆಕಿನ ಹೊತ್ಕೊಂಡೋಗೋ ಕತ್ತನೆ ಲೇಸು ಅನ್ನೋ ಹಾಗೆ ನೀವು ನಿಮ್ಮ ಎಲ್ಲಾ ನೋವುಗಳನ್ನ ಸಡಿ ಬಿಸಾಕಿ, ನೀವು ನಿಮ್ಮ ದುಃಖನ ಮರೆಯೋದಕ್ಕೆ ತನ್ನವರ ಈ ಪ್ರದೀಪ್ ನಿಮ್ ಜೊತಲಿದ್ದಾನೆ. ಆ್ಯಂಡ್ ಪ್ರದೀಪ್ ಒಟ್ಟಿಗೆ ಈ ಮುಸ್ಸಂಜೆ ಮಾತು ಕಾರ್ಯಕ್ರಮ ನಿಮ್ ಜೊತಲಿದೆ. ಆ್ಯಂಡ್ ಮುಸ್ಸಂಜೆ ಮಾತು ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮದ ಎಲ್ಲಾ ಎಂಟೈರ್ ಕೇಳುಗರು ನಿಮ್ಮ ಜೊತಲಿದ್ದಾರೆ. ರೈಟ್ ಫ್ರೆಂಡ್ಸ್? ತನ್ನವರೇ ಮತ್ತೆ ಮತ್ತೆ ಕಾಲ್ ಮಾಡ್ತಾರೆ, ಈ ಪ್ರದೀಪ್ ನಿಮ್ ಜೊತೆ ಮಾತಾಡ್ತಾನೆ ಅಂತಾನೆ. ಹಾಗೆ ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ತನು ಆ್ಯಂಡ್ ಫ್ರೆಂಡ್ಸ್. ಈ ಒಂದು ಹಾಟ್ ಟ್ರ್ಯಾಕ್ ಆನ್ ರೇಡಿಯೋ ಮಿರ್ಚಿ 98.3 FM ಸ್ಪೆಷಲಿ ತನುವರಿಗೋಸ್ಕರ ಸಖತ್ ಹಾಟ್ ಆಗಿ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಹೇಳಿ ಜಗದೀಶ್ ಅವರೇ, ಯಾವ ನೋವು ನಿಮ್ಮನ್ನು ಕಾಡಿದೆ ಅಂತ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನೀವು ನಮ್ಮೊಟ್ಟಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ? ಇದುವರೆಗೂ ಕಾಡಿಲ್ಲ ಸರ್. ಈಗೊಂದು ನೋವು ನನ್ನ ತುಂಬ ಕಾಡ್ತಿದೆ ಸರ್. ನನಗಿರೋ ಒಬ್ಬ ಒಳ್ಳೆ ಫ್ರೆಂಡ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಫೀಲಿಂಗ್ ಶುರು ಆಗಿದೆ ಸರ್. ಏನಾಗಿದೆ ಜಗದೀಶ್ ಫ್ರೆಂಡ್ಗೆ? ನಾನು ಅವನು ಪ್ರಾಣ ಸ್ನೇಹಿತರು ಸರ್. ಅವರಪ್ಪ ಅಮ್ಮ ಕೂಲಿ ಮಾಡಿ ಜೀವನ ನಡೆಸ್ತಾರೆ. ಅವನು ತುಂಬಾ ಬ್ರಿಲಿಯಂಟು, ತುಂಬಾ ಓದಿದ್ದಾನೆ, ಆದ್ರೆ ಕೆಲಸ ಇಲ್ಲ. ಒಂದ್ ವೇಳೆ ಕೆಲಸ ಸಿಕ್ಕಿದ್ರು ಹೋಗೋ ಪರಿಸ್ಥಿತಿಯಲ್ಲಿ ಅವನಿಲ್ಲ ಸರ್. ಯಾಕೆ? ಅವನು ಸಾವಿನ ದಿನಗಳನ್ನ ನೆನೆಸ್ತಿದ್ದಾನೆ. ಅವನಿಗೆ ಹಾರ್ಟಲ್ಲಿ ಹೋಲ್ ಇದೆ ಸರ್. ಒಳ್ಳೆ ಡಾಕ್ಟ್ರಿ ತೋರಿಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನಗೆ ಬರೋದು 3,000 ಸಂಬಳ. ನಾನೇನ್ ಮಾಡ್ಲಿ? ಒಂದ್ ದಿನಕ್ಕೆ ಮಾತ್ರೆ ಟಾನಿಕು ಅಂತ 500 ರಿಂದ 1,000 ರೂಪಾಯಿ ಇರಬೇಕು ಸರ್. ಸರ್, ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಯಾರಾದ್ರೂ ದಾನಿಗಳು ಪುಣ್ಯ ಅಂದ್ರು ನಮ್ಮ ಫ್ರೆಂಡಿಗೆ ಸಹಾಯ ಮಾಡಿ.
ಪ್ರಾಣ ಉಳಿಸ್ಕೊಡಕ್ಕೆ ಹೇಳಿ ಸರ್. ಪ್ಲೀಸ್ ಪ್ರದೀಪಣ್ಣ, ಹೇಗಾದ್ರೂ ಮಾಡಿ ನನ್ನ ಫ್ರೆಂಡ್ ಉಳಿಸ್ಕೊಡಿ ಪ್ರದೀಪಣ್ಣ. ಪ್ರದೀಪಣ್ಣ ಜಗದೀಶ್ ಅವರೇ, ನಮ್ ನಿಮ್ ಕಾಲಿ ಬೀಳ್ತೀನಿ ಪ್ರದೀಪಣ್ಣ. ಜಗದೀಶ್ ಅವರೇ, ನೀವು ಬೇಜಾರು ಮಾಡ್ಕೊಂಬೇಡಿ. ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಸ್ನೇಹಿತನ ಮೇಲೆ ಇಟ್ಟಂತ ಪ್ರೀತಿ ನಿಮ್ಮನ್ನ ನಿಮ್ಮ ಸ್ನೇಹಿತನಿಂದ ಯಾವತ್ತೂ ದೂರ ಮಾಡೋಕ್ಕಾಗಲ್ಲ ಅನ್ನೋ ಮಾತು ಈ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಈ ಪ್ರದೀಪ್ ನಿಮಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಜಗದೀಶ್ ಅವರೇ, ಈ ಮುಸ್ಸಂಜೆ ಮಾತು ಕಾರ್ಯಕ್ರಮ ಇರೋದೇ ನಿಮಗೋಸ್ಕರ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಅವರೇ, ಎನಿ ಟೈಮ್ ಎನಿ ಟೈಮ್ ನಮ್ಮ ರೇಡಿಯೋ ಮಿರ್ಚಿ ಚಾನಲ್ಗೆ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಭೇಟಿ ಮಾಡಿ, ನಮ್ಮ ಕೈಲಾದಂಥ ಸಹಾಯ ನಾವು ಖಂಡಿತ ಮಾಡೇ ಮಾಡ್ತೀವಿ. ಜಗದೀಶ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಆ್ಯಂಡ್ ಸ್ನೇಹಿತರೆ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಜನ ಕರೆ ಮಾಡಿ ತಮ್ಮ ತಮ್ಮ ನೋವುಗಳನ್ನ ಹಂಚಿಕೊಂಡಿದ್ದಾರೆ, ಆದ್ರೆ ಇದು ಮೊದಲನೇ ಸಾರಿ ಅನ್ಸುತ್ತೆ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರು. ಆನ್ ದಿಸ್ ಸ್ಪೆಷಲ್ ಒಕೇಶನ್ ಸ್ನೇಹಿತರೆ, ಜಗದೀಶ್ ಅವರು ಅವ್ರ ಫ್ರೆಂಡ್ ಮೇಲೆ ಇಟ್ಟಂತ ವ್ಯಾಲ್ಯೂ, ಅವರವ್ರ ಸ್ನೇಹದ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಈ ಒಂದು ಸ್ಪೆಷಲ್ ಟ್ರ್ಯಾಕ್ ಆನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಮಂಡ್ಯದಲ್ಲೇ ಬಿಟ್ರು ಅಂತ್ಯಾ ಮಾಡಿದ್ರೆ ರಮಿ ಏನು ಬಸ್ ಮುಡಾಗಿದೆ. ಓಕೆ, ಫೋನ್ ಮಾಡಿದ ಹುಡುಗನಿಗೆ ಸಹಾಯ ಮಾಡ್ಬೇಕು ಅಂತಾನ? ಅವನು ಇದಕ್ಕೆಲ್ಲ ಒಪ್ತಾನೇಣ. ಒಪ್ಸಿದ್ರೆ ನಾಳೆ ಟ್ರೀಟ್ ನಂದು, ರೆಡಿ ಆಗು, ಬರ್ತೀಯಾ? ಹುಕ್ಸಟ್ಟೆ ಯಾರೋ ಬಿಡ್ತಾರೆ. ಸೇವ್ ಸೊ ಮೇ ಐ ಕಮ್ ಪ್ರದೀಪ್? ಯಾ, ಒಂದೆರಡು ನಿಮಿಷ ಫ್ರೀ ಇದ್ರೆ ಮಾತಾಡ್ಬೇಕಿತ್ತು. ಹೇಳಿ ಪ್ರದೀಪ್. ಒಂದ್ ನಿಮಿಷ ಸರ್. ಸೊ ಅದೇ ಸರ್, ಈಗ ಬಂದಿರೋ ಫೋನ್ ಕಾಲ್ಗಳಲ್ಲಿ ಒಂದು ಪರ್ಟಿಕ್ಯುಲರ್ ಕಾಲ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಅದೇ ಹೇಳಿ ಸರ್. ಒಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅದಕ್ಕೆ ನಮ್ಮ ಸಂಸ್ಥೆ ಮೂಲಕ ಆತನಿಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ. ನನ್ನ ಸಹಾಯ ಮಾಡೋದಕ್ಕೆ ಇದೇನು ಧರ್ಮಛತ್ರನ? ಉಳಿಸ್ಕೊಳ್ಳೋದಕ್ಕೆ ನಾವೇನು ದೇವ್ರ ಸರ್? ದೇವ್ರ ಧರ್ಮಛತ್ರ ಅಂತ ನಾನು ಹೇಳ್ತಾ ಇಲ್ಲ ಸರ್, ಏನೋ ನಮ್ಮ ಸಂಸ್ಥೆ ಮೂಲಕ ಆ ವ್ಯಕ್ತಿನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ಬೋದಲ್ಲ ಅಂತ. ನಾ ಸ್ವಲ್ಪ ಸರ್, ನಂತರ ಒಂದು ಐಡಿಯಾ ಇದೆ, ಇಫ್ ಯು ವಾಂಟ್ ಟು. ಹೇಳಿ. ಮೇ ಪ್ಲೀಸ್? ಯಾ, ನೀವು ಓಕೆ ಅನ್ನಂಗಿದ್ರೆ ನಾಳೆನೆ ಜನಗಳ ಮಧ್ಯೆ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದೀವಿ ಅಂತ ಇವತ್ತೇ ಒಂದು ಪ್ರೋಮೋ ಹಾಕ್ತೀನಿ ನಾನು ಲೈವ್. ಇನ್ವೈಟ್ ಮಾಡಲ್ಲ ಸರ್ ಜನಗಳನ್ನ, ಮಾತಾಡೋಣ ಅವ್ರ ಹತ್ರ, ಅವ್ರಗಳ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಅವ್ರ ನೋವುಗಳನ್ನ ಹಂಚ್ಕೋತಾ ಹಾಗೆ ಈ ವಿಷಯ, ಈ ವ್ಯಕ್ತಿ ವಿಷಯನೂ ಅವ್ರ ಮುಂದೆ ಇಟ್ಟರೆ ನನಗೊತ್ತಿರೋ ಹಾಗೆ ಸೇರಿರೋ ಜನಗಳಲ್ಲಿ ಸಾಕಷ್ಟು ನೊಂದಿರೋ ಮನಸ್ಸುಗಳು ಬಂದಿರ್ತವೆನೋ ನಂಬಿಕೆ ನನಗಿದೆ. ಅದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜನ ಈ ಸಾಯ್ತಿರೋ ವ್ಯಕ್ತಿನ ಬದುಕಕ್ಕೆ ಮುಂದೆ ಬಂದೇ ಬರ್ತಾರೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಈ ಪ್ರೋಗ್ರಾಮ್ ಇಂದ ನಮ್ಮ ಚಾನೆಲ್ಗೆ ಏನ್ ಬೆನಿಫಿಟ್ ಆಗುತ್ತೆ ಸರ್? ಬರೀ ಯಾವ ಚಾನಲ್ ಈ ತರ ಪ್ರೋಗ್ರಾಮ್ ಮಾಡ್ತಾನೆ ಇಲ್ಲ ಸರ್, ಎಲ್ಲರೂ ಬರೀ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ರೆ ಹೊರತು ಯಾರು ಸಹಾಯ ಮಾಡೋದಕ್ಕೆ ಜನಗಳಿಗೋಸ್ಕರ ಯಾವ ಪ್ರೋಗ್ರಾಮ್ ಯಾರು ಮಾಡ್ತಾ ಇಲ್ವೇ? ಐ ಮೀನ್ ನಮ್ಮ ಸಂಸ್ಥೆ ತಾನೇ ಫಸ್ಟ್ ಆಗುತ್ತೆ. ಅಂಡ್ ಜನಗಳ ಕಡೆ ವಾಲ್ತಾ ಇರಲ್ಲ ಸರ್, ಯಾವುದೋ ಒಂದು ಸಂಸ್ಥೆ ಬರೀ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದಿಲ್ಲ, ಜನಗಳಿಗೂ ಏನೋ ಮಾಡ್ತಾ ಇದಾರೆ ಅಂದಾಗ ಒಂದು 100% ನಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ. ಆರ್ ಯು ಶೋರ್ ಬೇರೆ ಯಾವ ಚಾನಲ್ ನೋಡಿ ಈ ತರ ಪ್ರೋಗ್ರಾಮ್ ಮಾಡಿಲ್ಲ? 100% ಶೋರ್ ದಟ್ ಯಾವ ಚಾನಲ್ ಈ ತರ ಮಾಡಿಲ್ಲ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಇದು ಮಾಡೋದ್ರಿಂದ ನಮ್ದೇ ಫಸ್ಟ್ ಸಂಸ್ಥೆ ಆಗುತ್ತೆ, ನಾವೇ ಫಸ್ಟ್ ಆಗ್ತೀವಿ, ಎಲ್ಲ ಜನಗಳನ್ನ ಈ ಕಡೆ ಎಳಿತೀವಿ, ಬೆಳಿತೀವಿ ಸರ್ ನಾವು. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಮ್ಮ ಪ್ರೋಮನ್ ಓಕೆ. ಥ್ಯಾಂಕ್ ಯು. ಸರಿ ಸರ್. ಕತ್ರಿಲ್ ಇಷ್ಟು ದಿವಸ ಅಕ್ಕಪಕ್ಕದವರಲ್ಲ, ನಿಮ್ ಮಗ ಏನ್ ಕೆಲಸ ಮಾಡ್ತಿದ್ದೇನೆ ಅಂತ ಕೇಳಿದಾಗ ಬೇರೆ ಒಬ್ಬರ ನೋವಿನ ಜೊತೆಲಿ ಬೆರೀಕ್ ಹೋಗ್ತಿದ್ದಾನೆ ಅಂತ ಹೇಳ್ತಾ ಇದ್ದೆ. ಇವತ್ತು ಒಂದು ಹುಡುಗನ ಪ್ರಾಣ ಉಳಿಸೋದಕ್ಕೋಸ್ಕರ ಹೋಗ್ತಿದ್ಯಾ? ಇದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ ಕಣೋ. ಈ ನಿನ್ನ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಆರೈಸ್ತಾ ಇದ್ದೀನಿ. ಸೋ ಸ್ವೀಟ್. ಅಷ್ಟು ಹೇಳಿದ್ರೆ ಹಾಗೆ ನಿನ್ ಕೈಂದಾನೆ ಬೋಣೆ ಆಗ್ಲಿ. ಹಾಕು. ಹಾ ತಂದಿದೀನಿ. ಹಾಕು. ನಮಸ್ಕಾರ. ನಿಮ್ಮ ಹೆಸರು? ಕಾಳಪ್ಪ ಅಂತ. ಕಾಳು ಮಾರ್ತಾ ಇರೋದ್ರಿಂದ ಕಾಳಪ್ಪನವರ? ಹಾ, ಕಡಲೆಕಾಯಿ ಮಾರೋದ್ರಿಂದ ಕಾಳಪ್ಪ ಅಂತಾರೆ. ಕಾಳಪ್ಪನವರೇ, ಒಂದು ವಿಚಾರ. ಏನು? ನಾವು ರೇಡಿಯೋ ಮಿರ್ಚಿಯಿಂದ ಬಂದಿದ್ದೀವಿ ಮುಸ್ಸಂಜೆ ಮಾತು ಕಾರ್ಯಕ್ರಮ. ಒಬ್ಬ ಹುಡುಗ ಬಡವ, ದುಡ್ಡಿಲ್ಲ, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅವನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ ನಾವು. ತಾವೇನ್ ಹೇಳ್ತೀರಿ? ಅಯ್ಯೋ ಮಗ, ಹುಟ್ಟು ಸಾವು ಅನ್ನೋದು ಸಹಜ ಅಲ್ವಾ? ಅದೇ ಬದುಕು. ಬ್ರಹ್ಮ ಬದ್ದ ಹಣೆ ಬರನ್ನ ಯಾರು ತಪ್ಸಕ್ಕಾಗಲ್ಲ. ಪಾಪ ಆ ಜೀವನ ಬದುಕಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ನೋಡು ಮಗ, ನಾನು ದಿವಸ ಕಡಲೆಕಾಯಿ ಮಾರಿ 40-50 ಸಂಪಾದನೆ ಮಾಡ್ಕೊಂಡು ಹೋಯ್ತೀನಿ. ಇದ್ರಲ್ಲಿ ನಾವು 4-5 ಜನ ಜೀವನ ಮಾಡ್ಬೇಕು. ಆ ಜೀವ ಏನಾದ್ರು ಬದುಕೋತರ ಆಗುತ್ತೆ ಅಂದ್ರೆ ನನ್ನ ಹತ್ರ 10 ರೂಪಾಯಿ ಇದೆ, ಉಪಯೋಗ ಬರುತ್ತಾ ತಗೋ.
ಅಲ್ಲಾಗ್ಬಿಡಿ ಕಳಪ್ನವ್ರೆ. ನಾವು ಉಪವಾಸ ಇರ್ತೀವಿ, ಆ ಜೀವ ಬದುಕ್ಲಿ. ಹಾಕಿ ಕಳಪ್ನವ್ರೆ. ಸೋ ನೈಸ್. ಕಳಪ್ನವ್ರೆ ವಿಚಾರದಲ್ಲಿ ಒಂದ್ ಮಾತು ಹೇಳ್ತೀನಿ, ಕೈಯಿಂದ ಬರ್ತಾರ 10 ರೂಪಾಯಿ ಕೇವಲ 10 ರೂಪಾಯಿ 10 ಕೋಟಿ ಸಮಾನ. ತುಂಬಾ ಜನಕ್ಕೆ ಉದಾಹರಣೆ ಆಗುತ್ತೆ ಇದು ಕಳಪ್ನವ್ರೆ. ಥ್ಯಾಂಕ್ ಯು. ತಗೊಳಪ್ಪ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಳಪ್ನವ್ರೆ. ನನ್ನ ಜೀವನದಲ್ಲಿ ಯಾರು ಮಾಡದಿರಂತ ತಪ್ಪನ್ನು ಮಾಡ್ಬಿಟ್ಟಿದ್ದೀನಿ ಸರ್. ದುಡ್ಡು ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾ ಅಪ್ಪಂಗೆ ಹೊಡೆದ್ಬಿಟ್ಟೆ ಸರ್. ಅದಕ್ಕೆ ಬೇಜಾರಾಗಿ ಊರ್ ಬಿಟ್ಟು ಬಂದ್ಬಿಟ್ಟೆ ಸರ್. ಈಗೆಲ್ಲದಕ್ಕಿಂತ ಹೆಚ್ಚಾಗಿ ಬೇಜಾರಾಗ್ತಾ ಇರೋದು ಯಾಕಂದ್ರೆ ನಾನೊಬ್ಬ ಅನಾಥ ಸರ್. ನನ್ನ ದತ್ತು ತಗೊಂಡು ಸಾಕಿದ್ದಾರೆ ಸರ್, ಅದನ್ನೆಲ್ಲ ಮರೆತು ನಮ್ಮ ಅಪ್ಪಂಗೆ ಹೊಡೆದ್ಬಿಟ್ಟೆ ಸರ್. ಈಗ ನಮ್ಮ ತಂದೆ ಹುಡುಕ್ತಾ ಇದ್ದಾರೆ, ನನಗೆ ಅವ್ರಿಗೆ ಮುಖ ತೋರ್ಸಕ್ಕೆ ನಾಚಿಕೆ ಆಗ್ತಿದೆ. ಅಪ್ಪ ನೀನೆಲ್ಲೇ ಇದ್ರು ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನಂತ ಅಪ್ಪ ಸಿಗಕ್ಕೆ ನನ್ನ ಪುಣ್ಯ ಮಾಡಿರ್ಬೇಕು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಪ್ಪ, ಇನ್ನೊಂದು ಸಾರಿ ಈ ಥರ ತಪ್ಪು ಮಾಡಲ್ಲಪ್ಪ. ಬರ್ತೀನಿ ಸರ್. ತಪ್ಪು ಮಾಡೋದಕ್ಕಿಂತ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ನೋಡಿ ಇವತ್ತು ನಿಮ್ಮ ಮಗ ಎಷ್ಟು ಫೀಲ್ ಮಾಡ್ಕೊಂಡಿದ್ದಾನೆ. ಯಜಮಾನ್ರೆ, ಈ ಕಾರ್ಯಕ್ರಮ ನೀವು ಇವತ್ತು ಕೇಳಿಸ್ಕೊತಾ ಇದ್ರೆ ನನಗೆ ಹೊಡೆದು ತಪ್ಪು ಮಾಡಿರೋನು ದತ್ತು ಮಗ ಅಲ್ಲ ಸ್ವಂತ ಮಗ ಅಂತ ತಿಳ್ಕೊಂಡು ಅವನ ಕ್ಷಮಿಸ್ಬಿಡಿ. ಅವನು ನಿಮ್ಮ ಮಗ. ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರು ತಂದೆ ತಾಯಿ ಚಿಕ್ಕವರೇ, ಆ ಚಿಕ್ಕ ಮಗುನ ಕ್ಷಮಿಸ್ಬಿಡಿ, ಮನೆ ಕರ್ಕೊಂಡೋಗಿ. ಅವನು ನಿಮ್ಮ ಮಗ ಯಜಮಾನ್ರೆ, ನಿಮ್ಮಗು ಕ್ಷಮಿಸ್ಬಿಡಿ. ಈ ಮಾತನ್ನ ನೀವು ಕೇಳಿಸ್ಕೋತಾ ಇರೋದು ಮುಸ್ಸಂಜೆ ಮಾತಿನ ನುಡಿಗಳಲ್ಲಿ ಕೇಳ್ತಾರೆ. ರಮೇಶ್ ಅಲ್ಲ? ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹಾಯ್ ಪ್ರದೀಪ್, ಐ ಆಮ್ ಶ್ವೇತಾ, ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಯೋರ್ಸ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತು ನನ್ನ ಫ್ರೆಂಡ್ಗೆ ಮರೆಯೋಕ್ಕಾಗ್ದಿರೋ ಒಂದು ನೋವಿನ ದಿನ, ನಿಮ್ಮ ಮೂಲಕ ಅವಳಿಗೊಂದೆರಡು ಸಮಾಧಾನದ ಮಾತು ಹೇಳ್ತೀರಾ ಪ್ಲೀಸ್? ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಬಯಸಿದ್ದೆಲ್ಲ ಸಿಗದು ಬಾಳಲಿ. ಮಾತು ಸುಳ್ಳಲ್ಲ, ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ ಮಣ್ಣಿನ ಗುಣವಿದೆ. ಸುಳಿಯಲಿ ಸಿಲುಕಿದ ಜೀವಕ್ಕೆ, ಜೀವ ನೀಡುವ ಹೃದಯವೇ ದೈವವು ಹರಿಸಿದ. ಕೈಗಳು ನಮ್ಮನ್ನು ಬೆಳೆಸುತ್ತ, ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತ. ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗುನಿ, ಪ್ರೀತಿಗಾಗಿ ಬದುಕು ಬಾಳಲಿ. ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ, ಓ ನನ್ನಾಣೆ ಪ್ರೀತಿ ಎಂದು
ಒಂದು ಸುಳ್ಳಲ್ಲ ಸ್ನೇಹಿತರು ನಮಗೂ ಹಾಗೆ ಸ್ನೇಹಿತರೆ ಅಲ್ವಾ, ಕಷ್ಟದಲ್ಲಿರೋ ಎಲ್ಲರೂ ನಮ್ಮ ಸ್ನೇಹಿತರೆ. ನೀವು ಫ್ರೆಂಡ್ಶಿಪ್ ಮೇಲೆ ಇಟ್ಟಿರೋ ಬೆಲೆ ನನಗೆ ಇಷ್ಟ ಆಯ್ತು. ಸರ್ ಬನ್ನಿ ಸರ್, ನಮ್ಮ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ. ಬೇಡಿ, ದೇವರಾಗ ನನಗೆ ಇಷ್ಟ ಇಲ್ಲ. ಒಳಗೆ ಬಂದ್ರೆ ಏನಾಗತ್ತೆ ಅಂತ ನನಗೆ ಗೊತ್ತು. ನೀವು ಹೊಡಿ, ನೀವು ಕ್ಯಾರಿ ಆನ್. ಓಕೆ ಸರ್, ಬರೋ. ಓಕೆ ಬಾಯ್. ಥ್ಯಾಂಕ್ ಯು ಸರ್. ಮಾ ಮಾ ಏನಪ್ಪ ತನು ಅಂತ ಹೇಳ್ತಾನಲ್ಲ. ನಮಸ್ತೆ ಆಂಟಿ, ಚೆನ್ನಾಗಿರಮ್ಮ. ಇದು ನನ್ನ ತಂಗಿ ಅಂತ ಒಂದು ಪ್ರಾಣಿ. ಹಾಯ್. ಹಾಯ್. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡು ಬರ್ತೀನಿ. ಹೊರಡಿ, ಕುತ್ಕೊಂಡು ಮಾತಾಡಿ. ನೀನು ಇವನ್ ಜೊತೆಲಿ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ದನ್ನ ಹೇಳ್ಕೊಂಡು ತುಂಬಾ ಬೇಜಾರು ಪಡ್ತಿದ್ದ. ನಮಗಂತೂ ತುಂಬಾ ನೋವಾಗ್ತಿತ್ತು. ಸಾರಿ ಮಾ. ನೋಡು, ನನ್ಗೆ ಯಾರು ಇಲ್ಲ ಅಂತ ಚಿಂತೆ ಮಾಡಬಾರ್ದು. ನಿನ್ಗೆ ಬೇಜಾರಾದಾಗ ನಮ್ಮ ಮನೆಗೆ ಬಾ. ನಮ್ಮ ಮನೆ ನಿಮ್ ಮನೆ ಅಂತ ತಿಳ್ಕೋಬೇಕು. ಇಲ್ಲಿ ನಾನಿರ್ತೀನಿ, ಸಂಗೀತ ಇರ್ತಾಳೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಪ್ರದೀಪ್ ನಿನ್ ಜೊತೆಲಿ ಇರ್ತಾನೆ. ಸಮಯ ಅನುರಾಗ ಅರಳು ಸಮಯ ಮನಸ್ಸುಗಳು ಮಾತಾಡು ಸಮಯ ಯಾರು ಯಾರ ದಾರಿಯನ್ನು ಕಾಯೋ ಸಮಯ ಒಗ್ಗುಮೆಲ್ಲ ಹಿಗ್ಗಿ ಹೂವು ಆಗೋ ಸಮಯ ಕದ್ದುಕೊಂಡರು ಯಾರೋ ನನ್ನ ಹೃದಯ ಹಿಂದೆ ಎಂದು ಕಂಡೇ ಇಲ್ಲ ಇಂಥ ಖುಷಿಯ ಪ್ರೀತಿ ಸಮಯ ಮನಸ್ಸುಗಳು ಮಾತಾಡೋ ಸಮಯ ಅನುರಾಗ ಅರಳೋ ಸಮಯ ಮನಸ್ಸುಗಳು ಮಾತಾಡೋ ಸಮಯ ಕೂಡ ಕುಳಿತು ಮಾತಾಡೋ ಆಸೆಯಾಗಿದೆ ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ ಇನ್ನು ಎಂದು ನೇರಣ ಹಾಗೆ ನಾನು ಇವಳ ಜೊತೆಯಲ್ಲೇ ಇರಲ ಅನುಗಾಲ ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ ಪ್ರೀತಿ ನಾಯ್ದು ಪ್ರೀತಿ ನಾಯ್ದು
ನಮ್ಮ ಈ ಪುಟ್ಟ ಗುಡು ಇಲ್ಲಿ ಪ್ರೀತಿಯ ಹಾಡು ಗುನುಗು ಈ ಸಮಯ ಹೀಗೆ ಇರಲಿ ಜೊತೆಗೆ ನಡೆವಾಗ ಹೀಗೆ ಬಾಳು ಒಂದಾದ ಹಾಗೆ ಅನಿಸು ಈ ಸಮಯ ಎಂದು ಸಿಗಲಿ ಮಾತು ಮರೆತು ಹೋಗಿದೆ ಮನಸ್ಸು ಕಳೆದು ಹೋಗಿದೆ ಕಣ್ಗಳಂತೆ ನೋಡಲು ಹೃದಯ ಕಲಿಯಬಾರದೆ ನಿನ್ನ ನಾನು ನೋಡದೆ ಒಂದು ಕ್ಷಣ ಜಾರದೆ ಸಮಯ ಮೀರಿ ಹೋಗೋ ಮುನ್ನ ಹೇಳು ಆಸೆಯ ಪ್ರೀತಿ ಬೇಡ ಬೇಡ ಅಂದ್ರೂನು ಗೂಳಿ ತರ ನುಗ್ಗಿದ್ಯಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಕೆ ನಿನ್ ಮಗ ಏನು ಪೋಗೋದಲ್ಲಿ ಬರೋ ಮಿಸ್ಟರ್ ಬೀನ್ ಅನ್ಕೊಂಡ್ಯಾ ಇವ್ನು ಟಾರ್ಜನ್ ರೈಟ್ ಬ್ರದರ್ ಏನ್ ಜೋಕಾ ಮತ್ತೇನ್ ಏನ್ ಬ್ರದರ್ ಬೊಗಳೆ ನಾಯಿ ಬೊಗಳುತ್ತೆ ಅನ್ಕೊಂಡು ಸುಮ್ನೆ ಬರ್ತಾ ಇರ್ಬೇಕು ತಾನೆ ಹೇಳೋದನ್ನ ಮರ್ತೆ ನಿಮ್ ಮಾವ ಬಂದಿದ್ರು ನಿಮ್ಮಣ್ಣ ಅಂತ ಹೇಳು ಏನಂತೆ ನಿನ್ನ ಕ್ವಾಲಿಫಿಕೇಶನ್ಗೆ ನೀನ್ ಮಾಡ್ತಿರೋ ಕೆಲಸ ಸರಿಯಲ್ಲ ಒಳ್ಳೆ ಕೆಲಸ ಕೊಡಿಸ್ತೀನಿ ಸೇರ್ಕೊಳಕ್ಕೆ ಹೇಳು ಅಂತ ಹೇಳ್ದ ಈಗ ಬೇರೆ ಕೆಲಸ ಹುಡುಕ್ತಾ ಇದೀನಿ ಅಂತ ಯಾರು ಹೇಳಿದ್ದು ನೀನು ಕೆಲಸ ಹುಡುಕ್ತಾ ಇದೀಯ ಅಂತ ಹೇಳಲಿಲ್ಲ ಐಟಿ ಕಂಪನಿ ದೊಡ್ಡ ಕಂಪನಿ ಒಳ್ಳೆ ಸಂಬಳ ಸಿಗುತ್ತೆ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ದ ಈಗ ಮಾಡ್ತಿರೋ ಕೆಲಸದ ನಾನು ನೆಮ್ಮದಿಯಾಗಿಲ್ವಾ ನೀವಿಲ್ವಾ ಅದು ಹಾಗಲ್ವೋ ಮತ್ತೆ ನಿಮಗೆ ಮತ್ತೆ ಹೇಗೆ ಅಂತ ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಲಿ ಅವನು ಹೇಳಿದ ಕೆಲಸ ಏನು ಅಂದ್ರೆ ಈಗ ನಾನು ಮಾತಾಡ್ತೀನಿ ಕೇಳ್ತೀಯಾ ನಾನು ಮಾಡ್ತಿರೋ ಕೆಲಸದಲ್ಲಿ ನಿನ್ನಂತ ಎಷ್ಟೋ ತಾಯಂದ್ರ ಆಶೀರ್ವಾದ ಇದೆ ಅಕ್ಕ ತಂಗಿದ್ರ ಪ್ರೀತಿ ಇದೆ ಬಂಧು ಬಳಗದ್ರ ವಿಶ್ವಾಸ ಇದೆ ಎಲ್ಲ ಇದೆ ನೆಮ್ಮದಿ ಇದೆ ನಾನು ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ನನಗೆ ಬೇರೆ ಕೆಲಸ ಬೇಡ ಅಮ್ಮ ಈ ಕೆಲಸದಲ್ಲಿ ಇರೋ ನೆಮ್ಮದಿ ಎಷ್ಟೇ ಸಂಬಳ ಸಿಕ್ಕಿದ್ರೂ ಆ ಕೆಲಸದಲ್ಲಿ ಸಿಗಲ್ಲ ನನಗೆ ಅದಕ್ಕೆ ಬೇಡ ನನಗೆ ಅದು ಹಾಗಲ್ವೋ ಈಗ ನಾನು ಮಾತಾಡ್ತೀನಿ ಕೇಳ್ತೀಯಾ ನೆಕ್ಸ್ಟ್ ಟೈಮ್ ನಿಮ್ಮಣ್ಣ ಬಂದ್ರೆ ತೆಪ್ಪಗೊಂದ್ ಕಪ್ ಕಾಫಿ ಕುಡ್ಕೊಂಡು ಹೋಗ್ತಾ ಇರಕ್ ಕೇಳು ಏನೇ ಸಕ್ಕರೆ ಕೊಡ್ಬೇಡ ಆಮೇಲೆ ಹೋಗ್ಬಿಟ್ಟು ಕಾಯಿಲೆ ಇದೆ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಿ ನೋಡು ಏ ಯತಿ ಮೀಟಿಂಗ್ ಅಂದ್ರೆ ಇವತ್ತಿಂದ ನೋಡು ಅಲ್ಲ ಎಂತೆಂತ ವಿಷಯ ಡಿಸ್ಕಷನ್ ಆದಪ್ಪ ಇಬ್ಬಡಿ ಸಾಹೇಬ್ರಿಂದ ಬುದ್ಧಿ ಇದೆ ಏನ್ರಿ ಪ್ರಾಣೇಶ್ ನಿಮ್ಗೆ ಅದೇನ್ರಿ ಎಲ್ಲೋದ್ರು ನಿದ್ರೆ ಮಾಡ್ತೀರಾ ರಾತ್ರಿ ಎಲ್ಲ ನಿದ್ರೆ ಮಾಡ್ದೆ ಏನ್ರಿ ಮಾಡ್ತಿರ್ತೀರಾ ನೋಡಿ ಯತಿ ದಿವಸಕ್ಕೆ 18 ತಾಸ ನಿದ್ದಿ ಮಾಡಿದ್ರೆ ಮಾತ್ರ ಮನುಷ್ಯ ಆರೋಗ್ಯವಾಗಿರ್ತಾನ ಅಂತ ವೈದ್ಯ ಶಾಸ್ತ್ರ ಹೇಳ್ತು ಶಾಸ್ತ್ರ ಗೀಸ್ತ್ರ ಅಂತ ನೆಚ್ಕೊಂಡು ಮದುವೆ ಆದ್ಮೇಲೂ ಹೀಗೆ ನಿದ್ರೆ ಮುಂದುವರೆದ್ರೆ ನಿಮ್ ಹೆಂಡತಿ ಒಂದಿನ ಈಗೇನ್ಲೆ ನಾ ಮೀಟಿಂಗ್ ನಿದ್ದಿ ಮಾಡಕತ್ತಿದ್ದಂತ ಅವ್ರಲ್ಲಿ ನಿನ್ನ ಅಭಿಪ್ರಾಯ ನೋಡ ಮೀಟಿಂಗ್ ನಾಗ ನೋಟ್ಸ್ ಮಾಡ್ಕೊಂಡು ಒಂದೊಂದು ತೋರ್ಸೋ ನಿನಗ ನೋಡ್ತೇನ ನೋಡಿಲ್ಲೇ ನೋಡ ಯಾಕೋ ಹಿಂಗ್ ಕರೆಂಟ್ ಹೊಡ್ಕ ಹಾಗೆ ಆಗ್ನಿತಿದ್ಯಾ ವಿಶ್ ಮಾಡೋ ಮೈ ವೈಫ್ ಯಾ ಬಾರೋ ಕೊಡೋ ಸ್ವೀಟ್ ಯಾ ಯಾ ಸ್ವೀಟ್ ಸ್ವೀಟ್ ಸೋ ನೈಸ್ ಕಮ್ ಆನ್ ಹಾಯ್ ಹೌ ಸ್ವೀಟ್ ನವದಂಪತಿಗಳಿಗೆ ಆಶೀರ್ವಾದ ಮಾಡಿ ಅಂಕಲ್ ಅಯ್ಯೋ ಇಷ್ಟು ದಿನ ಎಲ್ಲೆಲ್ಲೋ ಏನೋ ಬೆಳೆಸ್ಕೋತಾ ಇದ್ರು ಇನ್ಮೇಲೆ ಅವರೇ ಬಿದೋಗ್ತಾರೋ ಏನೋ ಸ್ವೀಟ್ ಹೌ ಸ್ವೀಟ್ ಯು ಆರ್ ಸೋ ನೈಸ್ ನೋ ಶುಗರ್ ಕಂಪ್ಲೇಂಟ್ ಇದೆ ಮುದುಕ ಈಗಲೇ ನಿಗದ್ಕೊಂಡ್ಬಿಟ್ರೆ ನಮ್ಮ ಮಕ್ಕಳಿಗೆ ತಾತ ಅಂತ ಯಾರು ತೋರಿಸ್ಬೇಕು ಸೋ ಸಾರಿ ಥ್ಯಾಂಕ್ ಯು ಕಮ್ ಆನ್ ಟಾರ್ಲಿ ಚಂದ್ರಲೋಕಕ್ಕೆ ಹೋಗೋಣ ನಿಮಗೆ ಈ ಪಾಪಿ ದುನಿಯಾ ಪ್ರೀತಿನ ಕಲಿಸಿ ಉಳಿಸೋದು ಕಲಿಸಿಲ್ಲ ಓ ಹಂಸ ನೀನೂನು ಸಿಗಲಿಲ್ಲ ಹಂಸ ನೀನೂನು ಸಿಗಲಿಲ್ಲ ಗೆಳೆಯರೇ ಹಾಯ್ ಅಂಡ್ ಗುಡ್ ಈವ್ನಿಂಗ್
ನೊಂದಿರ ಮನಸ್ಸುಗಳಿಗೆ ಬೇಸತ್ತ ಜೀವಗಳಿಗೆ ತಂಗಾಳಿಯ ತಂಪಿನಲ್ಲಿ ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ಮಾತನ್ನ ನಿಮ್ಮ ನೋವನ್ನ ಹಂಚಿಕೊಳ್ಳುವಂತ ಈ ನಿಮ್ಮ ಮನೆ ಹುಡುಗ ಪ್ರದೀಪನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ವೆಲ್ಕಮ್. ನಮಸ್ತೆ ಸರ್. ನಿಮ್ಮ ಹೆಸರು? ರಂಗಣ್ಣ ಅಂತ. ಹೇಳಿ ರಂಗಣ್ಣ ಅವ್ರು ಏನ್ ಮಾಡ್ತಾ ಇದ್ದೀರಾ ನೀವು? ಆಟೋ ಓಡಿಸ್ಕೊಂಡಿದ್ದೀನಿ ಸರ್. ಫ್ಯಾಂಟಾಸ್ಟಿಕ್ ಅಂದ್ರೆ ಒಬ್ಬ ವ್ಯಕ್ತಿನ ಅವ್ರು ಹೋಗ್ತಾ ಇರೋ ಜಾಗಕ್ಕೆ ಸೇಫ್ ಆಗಿ ಕರ್ಕೊಂಡೋಗಿ ಬಿಟ್ಟು ಬರುವಂತ ಒಂದು ನೋಬಲ್ ಜಾಬ್, ಫ್ಯಾಂಟಾಸ್ಟಿಕ್ ಜಾಬ್. ರಂಗಣ್ಣ ಅವರೇ ಹೇಳಿ, ಯಾವ ರೀತಿ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಿಮ್ಮ ಮಾತನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ? ಅದನ್ನ ಮಾತು ಅನ್ನೋದಕ್ಕಿಂತ ಬದಲಾಗಿ ನೋವು ಅಂದ್ರೆ ಚೆನ್ನಾಗಿರುತ್ತೆ ಸರ್. ಯಾಕೆ ರಂಗಣ್ಣ ಅವರು ಬಹಳ ದುಃಖದಲ್ಲಿದ್ದಾರೆ, ಏನಾಯ್ತು? ನಾನಂತ ನೋವನ್ನ ಅನುಭವಿಸಿದ್ದೀನಿ ಸರ್. ಏನ್ ನಿಮ್ಮನವ್ರು ರಂಗಣ್ಣ ಅವರೇ? ನಾನು ಹುಟ್ಟಾಗಿಂದ ಇದುವರೆಗೂ ನಾನು ನನ್ನ ತಂದೆ ಮುಖನೇ ನೋಡಿಲ್ಲ ಸರ್. ನನ್ನ ತಾಯಿ ಮನೆ ಮನೆ ಕೆಲಸ ಮಾಡಿ ನನ್ನ ಸಾಕಿ ಓದಿಸಿ ಬೆಳೆಸಿದ್ರು. ನನ್ನ ಓದಿಗೆ ಕೆಲಸ ಸಿಗದೇ ಇದ್ದಾಗ ಸಾಲ ಮಾಡಿ ಆಟೋ ಕೊಡಿಸಿದ್ರು. ಅದರಲ್ಲೇ ನಮ್ಮ ಜೀವನ ಸರ್. ಸರ್, ಒಂದು ತಿಂಗಳಿಂದೆ ನಾನು ಆಟೋ ನಿಲ್ಸಿದ ಜಾಗಕ್ಕೆ ಒಬ್ಬ ವ್ಯಕ್ತಿ ಗಾಬರಿಯಿಂದ ಓಡಿ ಬಂದ ಸರ್. ಸರ್ ಸರ್, ಸ್ವಲ್ಪ ಬೇಗ ನಡೀರಿ ಸರ್. ಎಲ್ಲಿಗ್ರೆ? ಬನ್ನೇರುಘಟ್ಟೆ ರಸ್ತೆ ಅಪೋಲೋ ಆಸ್ಪತ್ರೆಗೆ. ಅಯ್ಯೋ, ಅಲ್ಲಿವರೆಗೂ ಯಾರು ಬರ್ತಾರೆ ಹೋಗ್ರಿ, ಟ್ರಾಫಿಕ್ಕು. ಸರ್ ಪ್ಲೀಸ್, ದಯವಿಟ್ಟು ಆಗನ್ಬಿಡಿ ಸರ್. ಪಾಪ ಯಾರಿಗೆ ಆಕ್ಸಿಡೆಂಟ್ ಆಗೋಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಬದುಕ್ಬೋದು. ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್. ರೇ, ಯಾರಿಗೂ ಆಕ್ಸಿಡೆಂಟ್ ಆದ್ರೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ಬೆಂಗಳೂರಲ್ಲಿ ಇದೆಲ್ಲ ಮಾಮೂಲು. ಹೋಗಿ ಕೆಲಸ ನೋಡ್ರಿ ರೀ. ಸರ್, ಯಾರೋ ಏನೋ ಆಕ್ಸಿಡೆಂಟ್ ಆಗೋಗಿದೆ, ಮಾನವೀಯತೆಯಿಂದ ಆದ್ರೂ ನೋಡ್ಬೇಕಲ್ವಾ? ದಯವಿಟ್ಟು ಬರಲ್ಲ ಅನ್ಬಿಡಿ, ಬನ್ನಿ ಗುರುವೆ, ಪ್ಲೀಸ್ ದಯವಿಟ್ಟು ಬನ್ನಿ. ಬರ್ತೀನಿ. ಮೀಟರ್ ಮೇಲೆ 50 ರೂಪಾಯಿ ಕೊಡ್ತೀರಾ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಿ ಬರ್ಬೇಕು ಸರ್. ರೇ, ಹೋಗ್ರಿ ರೀ, ಸುಮ್ಮನೆ ಯಾಕೆ ತಲೆ ತಿಂತೀರಾ? ಅವತ್ತು ಆ ವ್ಯಕ್ತಿನ ಬೈದ್ ಕಳಿಸ್ಬಿಟ್ಟೆ ಸರ್. ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆ ಮುಂದೆ ತುಂಬಾ ಜನ ಸೇರಿದ್ರು ಸರ್. ಏನ್ ಗುರು? ಏನು ಅಂತ ಕೇಳಿದ್ರೆ ಯಾರು ಏನು ಹೇಳಲೇ ಇಲ್ಲ ಸರ್. ಹತ್ರ ಹೋಗಿ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು. ಬೇರೆ ಯಾರಿಗೂ ಅಲ್ಲ ಸರ್, ನನ್ನ ತಾಯಿಗೆ. ಅವತ್ತು ಆ ವ್ಯಕ್ತಿ ಇರುವಷ್ಟು ಪರಿವೇತೆ ನಮ್ಗೆ ಇದ್ದಿದ್ರು. ನಾನು ನನ್ನ ತಾಯಿನ ಕಳ್ಕೊಳ್ತಿರ್ಲಿಲ್ಲ ಸರ್, ಕಳ್ಕೊತಿರ್ಲಿಲ್ಲ. ಇವತ್ತು ನಾನು ತಾಯಿ ಇಲ್ಲದ ತಬ್ಬಲಿ ಸರ್. ಆದ್ರೆ ಆ ನನ್ನ ತಾಯಿ ನೆನಪು ಇವತ್ತಿಗೂ ನನ್ನ ಕಾಡ್ತಾ ಇದೆ ಸರ್, ಕಾಡ್ತಿದೆ ಸರ್. ಅದಕ್ಕೆ ಸರ್ ನಾನು ಅವತ್ತೇ ಒಂದು ನಿರ್ಧಾರಕ್ಕೆ ಬಂದೆ. ರಾತ್ರಿ 12 ಗಂಟೆವರೆಗೂ ಆಟೋ ಓಡಿಸ್ತೀನಿ ಸರ್. ಯಾರು ಎಲ್ಲಿಗೆ ಕರೀಲಿ, ಬರಲ್ಲ ಅಂತ ಹೇಳಿದೆ ಹೋಗ್ತಾ ಇರ್ತೀನಿ. ರಾತ್ರಿ 9:30 ಮೇಲೂ ಸಿಂಗಲ್ ಮೀಟರ್ ತಗೊಳ್ತೀನಿ ಸರ್. ಈ ಮೂಲಕ ಎಲ್ಲ ಆಟೋ ಡ್ರೈವರ್ಗಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್, ಯಾರು ಎಷ್ಟೊತ್ತಿನಲ್ಲಿ ಎಲ್ಲಿಗೆ ಕರೀಲಿ, ಬರಲ್ಲ ಅಂತ ಹೇಳದೆ ಹೋಗೋದಕ್ಕೆ ನೀವೇ ಹೇಳಿ ಸರ್. ಇಲ್ದಿದ್ರೆ ನನ್ನ ತಾಯಿಗೆ ಅದು ಸ್ಥಿತಿ. ಸ್ನೇಹಿತರೆ, ರಂಗಣ್ಣವ್ರ ಮಾತು ಕೇಳಿ ನನಗೆ ನಿಮಗೆ ನನ್ನ ಸ್ನೇಹಿತರೆ, ಅವತ್ತು ರಂಗಣ್ಣವ್ರ ಸ್ವಲ್ಪ ಅನುಕಂಪ ತೋರಿಸಿದ್ದಿದ್ರೆ ಬಹುಶಃ ಅವ್ರ ತಾಯಿನವ್ರು ಉಳಿಸ್ಕೊಂಬೋದಿತ್ತೇನೋ. ಬಹುಶಃ
ಅವ್ರ ತಾಯಿನವ್ರು ಉಳಿಸ್ಕೊಂಬಿದ್ದಿತ್ತು. ಸ್ನೇಹಿತರೆ, ಈ ಮುಸಂಜೆ ಕಾರ್ಯಕ್ರಮದಲ್ಲಿ ಈ ನಿಮ್ಮ ಪ್ರದೀಪ್ ಎಲ್ಲ ಆಟೋ ಸ್ನೇಹಿತರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ನೀವು ಸಮಾಜ ಸೇವಕರಿದ್ದಾಗೆ ಒಬ್ಬ ಯೋಧ ಗಡಿ ಕಾಯಕ್ಕೆ ನಿಂತಾಗ ದೇಶ ಯಾವುದಾದ್ರೇನು ಯುದ್ಧ ಮಾಡಲೇಬೇಕಲ್ವ? ಅದೇ ರೀತಿ ಒಬ್ಬ ವ್ಯಕ್ತಿ ಬಂದು ಯಾವುದೇ ಹೊತ್ತಿನ ನಿಮ್ಮನ್ನು ಎಲ್ಲೇ ಕರೆದರೂ ಕೂಡ ಬರಲ್ಲ ಅಂತ ಹೇಳ್ಬೇಡಿ. ನನ್ನ ಸ್ನೇಹಿತರೆ, ಒಬ್ಬ ವ್ಯಕ್ತಿ ನಿಮ್ಮ ಆಟೋ ಹತ್ತದ ನಾನಾ ಕಾರಣಗಳಿದ್ದಾಗ ಮಾತ್ರ ಒಂದು ಆತನ ಕೆಲಸಕ್ಕೆ ಲೇಟ್ ಆಗಿರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಯಾವುದೋ ತೊಂದರೆಗಳು ಇರ್ಬೋದು, ಇಲ್ಲ ಆತನಿಗೆ ಅನಾರೋಗ್ಯ ಆಗಿರ್ಬೋದು, ಯಾವುದೋ ಒಂದು ತೊಂದರೆ ಇದ್ದಾಗ ಮಾತ್ರ ಆ ವ್ಯಕ್ತಿ ನಿಮ್ಮ ಆಟೋ ಹತ್ತೋದಕ್ಕೆ ಸಾಧ್ಯ. ಅಂಡ್ ಫ್ರೆಂಡ್ಸ್, ನೀವು ಎಷ್ಟೋ ಸಲ ಒನ್ ಅಂಡ್ ಹಾಫ್ ಮೀಟರ್ ತಗೊಂತೀರಾ, ಡಬಲ್ ಮೀಟರ್ ತಗೊಂತೀರಾ, ತಗೊಳ್ಳಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಫ್ರೆಂಡ್ಸ್, ನೀವು ಕೇಳಿದಾಗೆಲ್ಲ ಕೊಡೋದಕ್ಕೆ ಆತನಿಗೆ ಆಟೋ ಹತ್ತುತ್ತಾರೋ ಆ ವ್ಯಕ್ತಿಗೆ ಶಕ್ತಿ ಇದೆ ಅಂತ ನೀವು ಹೇಗೆ ಅನ್ಕೋತೀರಿ? ಅಂತ ಟೈಮಲ್ಲಿ ಫ್ರೆಂಡ್ಸ್, ನಾವು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಕೋಆಪರೇಷನ್ ಅಂಡ್ ಸ್ವಲ್ಪ ಅನುಕಂಪ. ಸ್ನೇಹಿತರೆ, ಇವೆರಡೂ ಇದ್ದಲ್ಲಿ ಈ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಈ ನಿಮ್ಮ ಪ್ರದೀಪ್ ಹೇಳ್ತಾ ಇದ್ದಾನೆ, ನಿಮ್ಮಿಂದ ಸಾಕಷ್ಟು ಸಾಕಷ್ಟು ಜೀವಗಳು ಉಳಿತವೆ. ಸ್ನೇಹಿತರೆ, ನೀವು ಕೂಡ ತುಂಬಾ ಕಷ್ಟಪಡ್ತೀರಾ, ತುಂಬಾನೇ ಕಷ್ಟಪಡ್ತೀರಾ, ಆದರೆ ಆ ಕಷ್ಟದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಒಂಚೂರು ಕರುಣೆ ಇರಲಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಅಂಡ್ ಫ್ರೆಂಡ್ಸ್, ರಂಗಣ್ಣ ಅವ್ರ ಮಾತನ್ನು ಕೇಳಿದ್ಮೇಲೆ ನಿಮಗೆ ಕೂಡ ಎಲ್ಲೋ ಒಂದು ಸ್ವಲ್ಪ ಫೀಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಫ್ರೆಂಡ್ಸ್ ಫ್ರೆಂಡ್ಸ್, ನೋವು ಎಲ್ಲರಿಗೂ ಇರುತ್ತೆ, ಅದನ್ನ ಮರೆಯೋಣ, ಮುಂದೆ ಹೋಗೋಣ, ಅದೇ ನಮ್ಮ ಮುಸ್ಸಂಜೆ ಮಾತಿನ ಮಾತು. ಅಂಡ್ ಫ್ರೆಂಡ್ಸ್, ನೊಂದಿರೋ ರಂಗಣ್ಣ ಅವರ ಮನಸ್ಸನ್ನ ರಂಚೋಗೋಸ್ಕರ ಈ ಒಂದು ಸ್ಪೆಷಲ್ ಟ್ರ್ಯಾಕ್ ಆನ್ ರೇಡಿಯೋ ಮಿರ್ಚಿ 98.3 FM. ಯಾಕೆ ಲೇಟು? ಕೆಲ್ಸ ಇತ್ತು. ಏನ್ ಕೆಲ್ಸ? ನಿನ್ ಪ್ರೋಗ್ರಾಮ್ ಮುಗಿಯೋದ್ ಎಷ್ಟೊತ್ತಿಗೆ, ನೀನ್ ಮನೆಗ್ ಬರ್ತಾ ಇರೋದ್ ಎಷ್ಟೊತ್ತಿಗೆ, ಈಗ ಟೈಮ್ ಎಷ್ಟ್ ಗೊತ್ತಾ? ಎಲ್ ಹೋಗಿದ್ದೆ? ಏನಮ್ಮನ್ ಟ್ರೈನಿಂಗ್? ಕೇಳಿದಕ್ಕೆ ಉತ್ತರ ಕೊಡು. ತನು ಶಾಪಿಂಗ್ ಹೋಗ್ಬೇಕು ಅಂದಿದ್ದು, ಕರ್ಕೊಂಡು ಹೋಗಿದ್ದೆ. ಓಹೋ, ತನು ಶಾಪಿಂಗ್? ತನು ಜೊತೆ ಶಾಪಿಂಗ್ ಹೋಗಿದ್ದೆ. ಯಾವತ್ತಾದ್ರೂ ಒಂದಿನ ನನ್ನ ಅಮ್ಮನ ಹೊರ ಕರ್ಕೊಂಡು ಹೋಗಿದ್ಯಾ? ಏನು ಸಾಹೇಬ್ರು ಇತ್ತೀಚೆಗೆ ತನು ಅವ್ರ ಜೊತೆ ತುಂಬಾ ಓಡಾಡ್ತಾ ಇದ್ದೀರಾ? ಈ ಕಡೆ ತಿರ್ಕೊಂಡು ಮಾತಾಡು. ಏನಾದ್ರೂ ಅರ್ಥ ಆಗೋ ಭಾಷೆಲ್ ಮಾತಾಡು. ಏನು ಅಮ್ಮ ಮಲಗಿದಾರ ಅಂದೆ? ಟಾಪಿಕ್ ಚೇಂಜ್ ಮಾಡ್ಬೇಡ. ಮಾಡಲ್ಲ, ನನಗೇನ ಬೇಕಾಗಿದೆ? ಏನು ಸಾಹೇಬ್ರು ಇತ್ತೀಚೆಗೆ ತನು ಅವ್ರ ಜೊತೆ ತುಂಬಾ ಓಡಾಡ್ತಾ ಇದ್ದೀರಾ? ಏನಾದ್ರೂ ತನು, ನಾನ್ ನಿನ್ನೇನೆ ಕೇಳ್ಬೇಕು ಅಂತಿದ್ದೆ. ನಾನು ನೋಡ್ತಾನೆ ಇದ್ದೀನಿ, ಈ ನಡುವೆ ನೀನು ಪ್ರದೀಪ್ ಜೊತೆಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಏನು ಅಮ್ಮವರು ಲವ್ ಅಂತ ಏನಾದ್ರು ಶುರು ಮಾಡ್ಕೊಂಡಿದ್ದೀರಾ? ನಿನ್ಯಾಕ್ ಬಂತು ಈ ರೀತಿ ಯೋಚನೆ? ಇದು ಯೋಚನೆ ಅಲ್ಲ ತನು, ಇತ್ತೀಚೆಗೆ ನೀನ್ ಅವನ್ ಜೊತೆ ಓಡಾಡೋದ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಶ್ವೇತಾ, ನನ್ ಮನಸ್ನಲ್ಲಿ ಯಾವತ್ತೂ ಆ ರೀತಿ ಅನ್ನಿಸ್ಲೇ ಇಲ್ಲ. ಪ್ರದೀಪ್ ನಮ್ಮಂತೆ ಜೀವನದಲ್ಲಿ ನೊಂದಿರೋ ಎಷ್ಟೋ ಮನಸ್ಸುಗಳಿಗೆ ಸಮಾಧಾನ ಮಾಡಿ ಅವ್ರಿಗೆ ಬದುಕೋದಿಕ್ಕೆ ಒಂದು ಸಲಹೆ ಕೊಟ್ಟು ಎಲ್ಲರ ಮನಸ್ಸನ್ನ ಖುಷಿ ಪಡಿಸುವಂತ ಒಬ್ಬ ಮಹಾನುಭಾವ. ಅಂಥವನ್ ಬಗ್ಗೆ ಈ ರೀತಿ ತಿಳ್ಕೊಳ್ಳೋದು ನನಗೆ ತಪ್ಪನ್ಸುತ್ತೆ. ನೋಡು, ನಾವ್ ಎಲ್ಲಿ ಯಾವ್ದನ್ನ ಎಟ್ಕಿಡಿಯೋದಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಕೈಚಾಚೋದು ವೇಸ್ಟ್ ಅಲ್ವೇ? ಭವಿಷ್ಯ ಅನ್ನೋದೇ ಸತ್ಯ, ಅದನ್ನ ಭವಿಷ್ಯ ಹೇಳೋನತ್ರ ಪುನಃ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ಹೇಳು? ಐಶ್ವರ್ಯನ ನಾವು ಶ್ರಮ ಪಟ್ಟು ದುಡಿದು ಕೂಡಿಡ್ತೀವಿ, ಆ ಐಶ್ವರ್ಯನ ನಾವು ಚೆನ್ನಾಗೂ ನೋಡ್ಕೋತೀವಿ, ಆದ್ರೆ ಕೊನೆಗೊಂದಿನ ನಾವದನ್ನ ದುಃಖದಲ್ಲಿ ಕಳ್ಕೊತೀವಿ.
ಪ್ರದೀಪು ಹಾಗೇನೆ, ನಮ್ಮಂಥವ್ರ ಪಾಲ್ಗೆ ಐಶ್ವರ್ಯ ಇದ್ದಾಗೆ. ಆ ಐಶ್ವರ್ಯನ ಈ ಪ್ರೀತಿ ವಿಷಯದಲ್ಲಿ ಕಳ್ಕೊಂಡು ದುಃಖ ಪಡೋದು ಬೇಡ ಕಣೆ. ಅಫ್ಕೋರ್ಸ್ ಅವನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದಾನೆ. ಒಂದ್ ವೇಳೆ ಆ ರೀತಿ ಮಾತು ಅವನಿಂದಾನೇ ಬಂದ್ರೆ ಈ ಪ್ರಪಂಚದಲ್ಲಿ ನನಗಿಂತ ಬೇರೆ ಯಾರು ಅದೃಷ್ಟವಂತೆ ಇಲ್ಲ ಅನ್ಕೊಂಡು ಸಂತೋಷವಾಗಿ ಒಪ್ಕೋತೀನಿ. ಫ್ರೆಂಡ್ಸ್, ಇವತ್ತು ರೇಡಿಯೋ ಮಿರ್ಚಿ 98.3 FM ನಲ್ಲಿ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಈ ನಿಮ್ಮ ಪ್ರದೀಪ್ ನನ್ನ ಮುಸ್ಸಂಜೆ ಮಾತು ಕಾರ್ಯಕ್ರಮದ ಎಲ್ಲಾ ಕೇಳುಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಚಿಕ್ಕ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಪಟಾಕಿ ಹೊಡೀರಿ, ಆದ್ರೆ ಪಟಾಕಿ ಹೊಡೆಯುವಾಗ ಮಕ್ಕಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕಾಲರ್ ಯಾರು ಅಂತ ನೋಡೋಣ, ಬನ್ನಿ. ಹಲೋ, ಹಾಯ್ ಅಂಕಲ್, ನಾನ್ ಯಾರು ಅಂತ ಗೊತ್ತಾಯ್ತಾ? ಐಶ್ವರ್ಯ. ಹೇಳಿ ಐಶ್ವರ್ಯ, ಹೇಗಿದ್ದೀರಿ ನೀವು? ನನ್ನಂತ ಅನಾಥ ಮಕ್ಕಳು ಇನ್ ಹೇಗಿರಕ್ ಸಾಧ್ಯ ಹೇಳಿ ಅಂಕಲ್. ಐಶು, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಅನಾಥನೋ ಮಾತನ್ನ ಹೇಳ್ಕೊಡ್ದಂತೆ ಎಷ್ಟು ಸಾರಿ ಹೇಳಿದೀನಿ. ಹೇಳಿ ಐಶು, ಬೇರೆ ಏನ್ ಮಾತಾಡಕ್ ಇಷ್ಟಪಡ್ತೀರಿ? ಸಾರಿ ಅಂಕಲ್. ಅಂಕಲ್, ಹ್ಯಾಪಿ ದೀಪಾವಳಿ ಅಂಕಲ್. ಥ್ಯಾಂಕ್ ಯು, ಅಂಡ್ ಸೇಮ್ ಟು ಯು ಐಶು. ಥ್ಯಾಂಕ್ ಯು ಅಂಕಲ್. ಅಂಕಲ್, ನಿಮ್ಗೆ ಒಂದ್ ಜೋಕ್ ಎಲ್ಲ? ಖಂಡಿತ ಐಶು, ಫಾರ್ ಅ ಚೇಂಜ್ ನೀವು ಮಾತಾಡಿ, ನಾನ್ ಕೇಳ್ತೀನಿ. ಐ ಆಮ್ ರೆಡಿ ಅಂಕಲ್. ಒಬ್ಬ ಮೇಷ್ಟ್ರು ಗುಂಡಂಗೆ ABCD ಹೇಳು ಅಂತಾರೆ, ಅದಕ್ಕೆ ಗುಂಡ ACEF ಅಂತ ಝಡ್ ವರ್ಗೂ ಹೇಳ್ತಾರೆ. ಅವ್ರ ಮೇಷ್ಟ್ರು ಕೇಳ್ತಾರೆ ಯಾಕೋ BDLA ಅಂತ. ಅವನಂತಾನೆ, ನೀವೇ BT ಸೇರ್ಬಿಟ್ಟು ನನ್ ಕೈಲಂತ ಕೆಟ್ಟ ಹೇಳ್ತೀರಾ, ಎಂತ ಮೇಷ್ಟ್ರೆ ನೀವು? ಅಷ್ಟು ಬುದ್ಧಿ ಇಲ್ಲ, ನಿಮ್ ಮೇಷ್ಟ್ರ ಆಗಕ್ ಲಾಯ್ಕೆ ಇಲ್ಲ ಅಂತಾನೆ. Happy birthday to you. Happy birthday, dear Sanu. ಏನ್ ಬ್ರದರ್, ಬರೀ ಕೇಕ್ ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ತಾ ಇದೆಯಾ? ಗಿಫ್ಟ್ ಏನು ಕೊಡಲ್ವಾ? ತನುಗ್ ಇವತ್ತು ಜೀವನದಲ್ಲಿ ಮರೆಕಾಗ್ದಿರ ಅಂತ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಜೀವನದಲ್ಲಿ ಯಾವ ತಂದೆನೂ ಮಾಡಬಾರ್ದಂತ ತಪ್ಪನ್ನ ನಾನು ಮಾಡಿಬಿಟ್ಟೆ. ಕೆಟ್ಟ ಚಟಕ್ಕೆ ಬಲಿಯಾಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲವನ್ನ ಮರೆತು ದುರಾಹಂಕಾರದಿಂದ ನಿನ್ನನ್ನು ದೂರ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಿಜ ಅಮ್ಮ, ಜೀವನದಲ್ಲಿ ನನ್ನಂತ ತಂದೆ ಮುಖ ನೋಡೋದಕ್ಕೆ ಯಾವ ಮಗಳು ತಾನೆ ಇಷ್ಟಪಡ್ತಾಳೆ? ನಾ ಮಾಡೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಎಲ್ಲ ಕಳ್ಕೊಂಡು ಇರೋಕ್ ಸೂರಿಲ್ದೆ, ತಿನ್ನೋಕ್ ಅನ್ನ ಇಲ್ದೆ, ಭಿಕ್ಷೆ ಬೇಡ್ಕೊಂಡು ಹೆಂಚಲು ಪಂಚಲು ತಿನ್ಕೊಂಡು ಬದುಕೋದನ್ನ ಅಭ್ಯಾಸ ಮಾಡ್ಕೊಂಬಿಟ್ಟಮ್ಮ. ನಾ ತಪ್ಪು ಮಾಡಿಬಿಟ್ಟೆ, ಇದಕ್ಕಿಂತ ಏನು ಸ್ಥಿತಿ ಯಾರಿಗೂ ಬರೋದು ಬೇಡ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಮಗಳೇ. ಕರಿಬೇಡ ನನ್ನ ಮಗಳು ಅಂತ ಆ ಪದದ ಅರ್ಥ ಗೊತ್ತಾ? ಆ ಸಂಬಂಧ ಏನು ಅಂತ ನಾನು ತಿಳ್ಕೊಂಡಿದ್ಯಾ? ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಪ್ರದೀಪ್ ಯಾಕೆ ಇವ್ರನ್ನಲ್ಲಿ ಕರ್ಕೊಂಬಂದ್ರಿ? ನಾನ್ ಕರ್ಕೊಂಬಂದಿಲ್ಲ, ಅವರನ್ನ ನೋಡ್ಕೊಂಬಂದ್ರು. ನೀನೇ ಅವ್ರ ಮಗಳು ಅಂತ ನನಗೆ ಅವತ್ತೇ ಗೊತ್ತಾಯ್ತು. ಆದ್ರೆ ಆ ವಿಷಯ ಅವತ್ತೇ ಬಂದು ನೀನು ಹೇಳಿದ್ರೆ ನೀನು ಒಪ್ಪಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇದೇ ಬೆಸ್ಟ್ ಟೈಮ್ ಅನ್ಕೊಂಡು ನಾನು ಗಿಫ್ಟ್ ಕೊಡ್ತಾ ಇದ್ಯಾ? ಬೇಡ ಪ್ರದೀಪ್, ಅವಶ್ಯಕತೆ ಇಲ್ದೇ ಇರೋ, ಪ್ರಯೋಜನಕ್ಕೆ ಬಾರದೇ ಇರೋ ಈ ಗಿಫ್ಟು ನಂಗೆ ಬೇಕಾಗಿಲ್ಲ. ಈಗಿರೋ ಸ್ವಲ್ಪ ಸಂತೋಷನೂ ನನ್ನಿಂದ ಕಿತ್ಕೋಬೇಡ ಪ್ರದೀಪ್, ನನಗಿರೋ ಅವಶ್ಯಕತೆ ಇಲ್ಲ.
ಪ್ಲೀಸ್ ಇವ್ರನ್ನ ಆಚೆ ಕಳಿಸ್ಬಿಡು. ಈಗ ನಿನಗೆ ಅವರ ಅವಶ್ಯಕತೆ ಇಲ್ಲದೇ ಇರಬಹುದು. ಕೆಟ್ಟಗಳಿಗೆ ಏನೋ ತಪ್ಪು ನಡೆದಿದೆ, ಅದನ್ನೆಲ್ಲ ಮರೆತು ಅವನ್ನ ಕ್ಷಮಿಸ್ಬಿಡಮ್ಮ. ಯಾವುದನ್ನ ಮರಿಲಿ ಆಂಟಿ? ಅವರಿಂದ ನಮ್ಮ ತಾಯಿ ಕಳ್ಕೊಂಡಲ್ಲ, ಅದನ್ನ ಮರಿಲ ವಯಸ್ಸಿಗೆ ಬಂದ ಮಗಳನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅದನ್ನ ಮರಿಲ ತಂದೆಯಾಗಿ ಇವ್ರು ಏನ್ ಮಾಡಿದಾರೆ ಅಂತ ಅವ್ರ ಅವಶ್ಯಕತೆ ನನಗೆ ಬೇಕು. ಬೇಡ, ದಯವಿಟ್ಟಲಿಂದ ಹೊರಟ್ಬಿಡಿ. ಇವ್ರನ್ನ ದಯವಿಟ್ಟು ಹೊರ ಕಳಿಸಿ ಪ್ರದೀಪ್. ತನು ಚಿಕ್ಕವ್ರು ಸಾವಿರ ತಪ್ಪು ಮಾಡಿದಾಗ ದೊಡ್ಡವ್ರು ಕ್ಷಮಿಸ್ತಾರೆ ಅಂದಾಗ ಗೊತ್ತೋ ಗೊತ್ತಿಲ್ಲದೇನೋ ಒಂದ್ ತಪ್ಪು ದೊಡ್ಡವ್ರು ಮಾಡಿದಾಗ ಕ್ಷಮಿಸೋದ್ರಲ್ಲಿ ನನಗೇನು? ಆದ್ರೂ ಇವ್ರು ಮಾಡಿರೋ ತಪ್ಪು ಕ್ಷಮಿಸು, ಎಲ್ಲದನ್ನ ಮರ್ತಿ ಇವ್ರನ್ನ ಒಪ್ಕೊ ಅಂತ ನಾನು ಹೇಳ್ತಾ ಇಲ್ಲ, ಅದೇನಿ ಬಿಡ್ತೀನಿ. ಆದ್ರೆ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಅವ್ರು ನಿನ್ನೆಷ್ಟು ಹುಡುಕಿದ್ದಾರೆ, ಇಷ್ಟು ಬಂದಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ಅವ್ರು ಬಂದ್ರು ಅನ್ನೋದು ನನಗೆ ಮಾತ್ರ ಗೊತ್ತು, ನೀನು ನೋಡಿಲ್ಲ. ಅದಕ್ಕೆ ಅಕಸ್ಮಾತ್ ಅವ್ರಿವಾಗ ಇಲ್ಲಿಂದ ಹೋಗ್ಲೇಬೇಕು ಅಂತ ನಿನ್ ಮನ್ಸು ಹೇಳಿದ್ರೆ, ಕಳಿಸ್ಲೇಬೇಕು ಅಂತ ಇದ್ರೆ, ಹೇಳಕ್ಕಾದ್ರೆ ನೀನು ಹೇಳ್ಬಿಡು, ಬೆಟರ್ ಅಲ್ಲ. ನಿಜ ಅಮ್ಮ, ನಿನ್ನ ಯಾವ ಪ್ರಶ್ನೆಗೂ ಈ ಕಟುಕನ ಎದೆಯಲ್ಲಿ ಉತ್ತರ ಇಲ್ಲ. ಇಲ್ಲಿ ನಾನು ನಿನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಬಂದಿಲ್ಲಮ್ಮ. ನನ್ನಿಂದ ನಿನಗಾದ ಕಷ್ಟ, ನಷ್ಟ, ದುಃಖ, ನೋವು ಇದಕ್ಕೆಲ್ಲ ನಿನ್ನನ್ನು ಕಣ್ತುಂಬ ಒಂದ್ಸತಿ ನೋಡ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನ್ನಿಂದ ನನ್ನನ್ನು ಆಚೆ ಹೋಗು ಅಂತ ಹೇಳಿಸಿ ನಿನ್ನ ಕೆಟ್ಟವಳನ್ನಾಗಿ ಮಾಡೋ ಆಸೆ ನನಗಿಲ್ಲಮ್ಮ. ನಿಮ್ಮಿಂದ ನನ್ನ ಮಗಳು ನೋಡೋ ಭಾಗ್ಯ ಸಿಕ್ತು. ಥ್ಯಾಂಕ್ ಯು ಸರ್. ತನು ಎಲ್ಲಿದ್ಯಾ? ಇಲ್ಲ, ಆಫೀಸ್ ಅಲ್ಲಿ. ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಬೇಗ ಬಾ. ಸ್ವಲ್ಪ ತಾದ್ಮೇಲೆ ಪರವಾಗಿಲ್ಲ, ನಾನು ಅರ್ಜೆಂಟ್ ಅಂತಂದೆ. ವೇರ್? ನೀ ಅದನ್ ಕೇಳಿದ್ರೆ ತುಂಬಾ ಸಂತೋಷ ಪಡ್ತೀಯ. ನೀನ್ ಖುಷಿಯಾಗಿರ್ತೀಯ ಅಂದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ನಾನು ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಹೇಳಕ್ಕೆ ಇಲ್ಲಿ ಕರೆದೆ. ಈ ನಗು ನಿನ್ ಮುಖದಲ್ಲಿ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅದರ ಲಿವಿಂಗ್ ದಟ್ ಅಸೈಡ್ ವಿಷಯ ಹೇಳಬೇಕಾ? ಐ ಆಮ್ ವೇಟಿಂಗ್. ಓಕೆ, ಐ ಯು ನಾನು ಮದುವೆ ಆಗ್ತಾ ಇದ್ದೀನಿ. ವರ್ಷಗಳಾದ್ಮೇಲೆ ನನ್ನ ತಂದೆ ನನಗ್ ಸಿಕ್ಕಿದ್ದಾರೆ, ಅದಕ್ಕೆ ಕಾರಣ ನೀನೆ ಪ್ರದೀಪ್. ಇವತ್ತು ಅವ್ರದೊಂದು ಚಿಕ್ಕ ಆಸೆ ನನ್ ಮದ್ವೆ ನೋಡೋದು, ಅದಕ್ಕೆ ಅವ್ರು ಇಷ್ಟಪಟ್ಟಿರೋ ಹುಡುಗನ ನಾನ್ ಮದ್ವೆ ಆಗ್ತಾ ಇದ್ದೀನಿ. ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತದೆ ಗೊತ್ತಾ?
ಅದಕ್ಕೆ ಈ ವಿಷಯ ನಿನಗೆ ಹೇಳೋಣ ಅಂತ. ವಾಟ್ ಹ್ಯಾಪೆನ್ ಪ್ರದೀಪ್? ಏನಾಯ್ತು? ಬಂದೆ. ಏನಾಯ್ತು ಪ್ರದೀಪ್? ವಾಟ್ ಹ್ಯಾಪೆನ್? ಏನು? ಹಾಟ್ ಹಾಟ್ ನ್ಯೂಸ್. ಹ್ಯಾಪಿ ಫಾರ್ ಯು. Happy for you. Tanu, ಜೀವನದಲ್ಲಿ ತುಂಬಾ ನೋಂದಿದ್ಯಾ? ಈಗೇನೆ ಡಿಸಿಷನ್ ತಗೊಂಡ್ರು ಮುಂದಿನ ಯೋಚನೆ ಮಾಡ್ತಕೊಂಡಿರ್ತೇನೆ ಅನ್ನೋ ನಂಬಿಕೆ ನನಗಿದೆ. All the best. ತನು ನಾನು ಕ್ವಶನ್ ಅಲ್ಲೋ. ಏನ್ ಬಾವ? ಈ ಕಡಲೆಕಾಯಿ ಬೀಜ ಎಣ್ಣೆ ಒಳಗೆ ಹಾಕಿದ್ರೆ ಕರಗತ್ತಾ? ಅಯ್ಯೋ ಹುಚ್ಚ, ಇದನ್ ಕುಡ್ರೆ ಮನೆ ಮಠ ಆಸ್ತಿ ಪಾಸ್ತಿ ಅಷ್ಟೇ ಯಾಕೆ? ಮನ್ಸನ್ ಮನ್ಸಲ್ಲಿರೋ ಮನ್ಸೆ ಕರಗೋಗುವಾಗ ಆಫ್ಟರ್ ಆಲ್ ಈ ಕಡಲೆಕಾಯಿ ಬೀಜ ಕರಗಲ್ವಾ? ಇದನ್ ಕುಡಿದ್ರೆ ನಿಜವಾಗ್ಲು ಮನ್ಸನ್ನು ಹೋಗುತ್ತ? ಅದಕ್ಕೆ ತಾನೆ ನಾನ್ ಕುಡಿತಾ ಇರೋದು. ಏನಿಲ್ಲ, ಪ್ರೋಗ್ರಾಂ ನಡೆಸುವಾಗ ಎಷ್ಟು ಜನಗಳಿಗೆ ಅವ್ರಿಗಳ ನೋವಿಗೆ ಸಮಾಧಾನ ಹೇಳ್ತಾ ಇದ್ದೆ, ಸಜೆಷನ್ಸ್ ಕೊಡ್ತಾ ಇದ್ದೆ. ಸಜೆಷನ್ಸ್ ಕೊಡೋದು ಎಷ್ಟು ಸುಲಭ, ನಮ್ಮ ಜೀವನದಲ್ಲಿ ಅದನ್ನು ಫಾಲೋ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತದೆ ನನಗೆ. ಏನಿಲ್ಲ, ನಾನು ಬರ್ತೀನಿ. ನಾನು ಕತ್ಲಲ್ಲಿ ಕೂತಿದ್ಯಾ? ಬಾ ಊಟ ಮಾಡೋಣ. ಬಡ ನೀನ್ ಹೋಗಿ ಮಾಡು. ಯಾಕೆ? ಹಸುವಿಲ್ಲ ಹೋಗಪ್ಪ. ಅದೇ ಯಾಕೆ ಅಂತ? ಬೇಡ ಅಂತ ಹೇಳದ್ನಲ್ಲ, ನೀನ್ ಹೋಗಿ, ನೀನು ಬಾಗ್ಲಕೊಂಡೋಗು.
ಹಾ ಪ್ರದೀಪ್ ಕೆಳಗಿದ್ದೀನಿ ನಾನು. ಓಕೆ ಒಂದು ನಿಮಿಷ ಲೈನಲ್ಲಿ ಇರು ಅಪ್ಪ. ಇದೋರ್ ಕಲರ್ಗೆ ತುಂಬಾ ಚೆನ್ನಾಗಿರುತ್ತಲ್ವಾ? ಪ್ರದೀಪ್ ಕೆಲ್ಸಕ್ ಹೋಗ್ತಾ ಇಲ್ವಂತೆ. ಯಾಕೆ? ಬೇಜಾರಷ್ಟೇ. ಯಾರ ಮೇಲೆ? ಯಾರ ಮೇಲೂ ಇಲ್ಲ. ನೀನ್ ಯಾಕೆ ಹೇಗಿದ್ಯಾ, ನೀನ್ ಯಾಕೆ ಕೆಲ್ಸಕ್ ಹೋಗ್ತಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನನ್ನ ಅಣ್ಣನ್ ಮನ್ಸು ಎಂಥದ್ದು ಅಂತ ನನಗ್ ಗೊತ್ತಾಗೋದಿಲ್ವಾ? ಹೇಳು, ಲವ್ ಮಾಡ್ತಾ ಇದೀಯಾ? ಹೇಳಣ, ತನುನ ಲವ್ ಮಾಡ್ತಾ ಇದೀಯಾ? ಅಣ್ಣ ನಿನ್ನೆ ಕೇಳ್ತಾ ಇರೋದು, ಯಾಕೆ ಹೇಳಿಲ್ಲ? ಹೇಳ್ಬಿಡ್ಬೇಕಾಗಿತ್ತು. ಅವತ್ತೇ ನೀನ್ ನಿನ್ ಮನ್ಸಲ್ಲಿರೋ ವಿಷಯನ ತನು ಹತ್ರ ಹೇಳಿದಿದ್ರೆ ಇವತ್ ನಿನ್ ಕೊರ್ಗೋ ನೆಸೆಸಿಟಿ ಇರ್ತಾರಲಿಲ್ಲ. ಕೊರ್ಗೋ ನೆಸೆಸಿಟಿ ಇಲ್ಲ ಅಂತ ನನಗೂ ಗೊತ್ತು. ಆದ್ರೆ ನೀ ಹೇಳೋ ಪ್ರಕಾರ ನನ್ನ ಮನಸ್ಸಲ್ಲಿ ಏನಿದೆ ನೋಡಕ್ಕೆ ಹೇಳಿ ಅದ್ಕೊಳ್ಳು. ನಿಮ್ ಬಗ್ಗೆ ನನ್ನ ಭಾವನೆಗಳನ್ನ ಇಟ್ಟಿಲ್ಲ ಅಂತ ಹೇಳಿ ಇರೋ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಬೇಕಿತ್ತ. ನೀನು ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳೋದಕ್ ಹೋಗಿ ನಿನ್ ಪ್ರೀತಿನ ಶಾಶ್ವತವಾಗಿ ಕಳ್ಕೊತಾ ಇದೀಯ. ಯಾರಿಗೂ ತೋರಿಸ್ಕೊಳ್ದೆ ಈಗ್ಲೇ ಕೊರಗ್ತಾ ಇದೀಯಾ ಮುಂದೆ ಅವಳ ನೆನಪಲ್ಲಿ. ಬೇಡ ಅಣ್ಣ, ಪ್ಲೀಸ್. ಬೇರೆಯವ್ರು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬಯಸೋ ನನ್ನ ಅಣ್ಣನು ಸುಖವಾಗಿರ್ಬೇಕಲ್ವಾ? ನೀನ್ ಕೊರಗ್ಬಾರ್ದಣ್ಣ, ಸಂತೋಷವಾಗಿರ್ಬೇಕು. ನಾನು ಈಗ್ಲೇ ಹೋಗಿ ಅಮ್ಮನ ಹತ್ರ ಈ ವಿಷಯ ಹೇಳ್ತೀನಿ, ತನು ಹತ್ರನು ಮಾತಾಡ್ತೀನಿ. ಸಣ್ಣ ನಿತ್ಕೋ, ಈಗ ಈ ವಿಷಯ ಅವಳಿಗೆ ಹೇಳಿ ನಡೆಯೋ ಮದುವೆ ಅಡ್ಕಲ್ ಹಾಕ್ಬೇಡ. ನನ್ನ ಪ್ರೀತಿ ನನ್ನಲ್ಲೇ ಇರುತ್ತೆ, ನನ್ನಲ್ಲೇ ಸಾಯುತ್ತೆ. ನಿನ್ನಲ್ಲಿರೋ ಪ್ರೀತಿ ಸಾಯಬಾರ್ದಣ್ಣ. ಬೇರೆಯವ್ರು ಸಂತೋಷವಾಗಿರ್ಬೇಕು ಅಂತ ನನ್ನ ಅಣ್ಣ ಯಾಕೆ ನೋವು ಅನ್ಬೋಸ್ಬೇಕು? ನಾನು ಹೇಳೇ ಹೇಳ್ತೀನಿ ಸನು, ಪ್ಲೀಸ್. ಈ ಮಾತನ್ನ ನೀನು ಅವಳಿಗೆ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ನನಗೆ ಹೇಳ್ತಾ ಇಲ್ಲ. ನನ್ನಲ್ಲಿ ಪ್ರೀತಿ ಇದ್ರೆ ನೀನು ಅವಳಿಗೆ ಹೇಳಲ್ಲ. ಅಣ್ಣ ಪ್ಲೀಸ್, ಇವತ್ತಿನವರೆಗೂ ನೀನ್ ಬೇರೆಯವ್ರಿಗೆ ಸಹಾಯ ಮಾಡಿಕೊಂಡು ಅವ್ರ ನೋವಿಗೆ ಸಮಾಧಾನ ಹೇಳ್ಕೊಂಡೇ ಇದ್ದೆ. ಆದ್ರೆ ನೀನ್ ಇವತ್ ಹೇಗಣ್ಣ ಸಮಾಧಾನವಾಗಿರ್ತೀಯ? ನಿನ್ನ ಸಮಾಧಾನ ಮಾಡೋರು ಯಾರಿದ್ದಾರೆ? ಒಂದ್ ವಿಷಯ ಹೇಳ ಸಾನು, ಇದುವರೆಗೂ ಕಾರ್ಯಕ್ರಮಕ್ಕೆ ಎಷ್ಟು ಜನ ಫೋನ್ ಮಾಡೋರು? ಅವ್ರಿಗೂ ನೋವಿನ ಹಾಡ ನಂಗೆ ಅರ್ಥ ಆಗದೇ ಇದ್ರು ಸಮಾಧಾನ ಹೇಳ್ತಾ ಇದ್ದೆ.
ನೋವೇನು ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇದ್ದೀನಿ. ಅಣ್ಣ ಪ್ಲೀಸ್. ನಿನ್ನೇನೆ ಹೇಳಿದೆ ಬೇಗ ರೆಡಿ ಆಗಬೇಕು ಅಂತ. ಹುಡುಗರು ಒಂದು ಮಾತು ಕೇಳಲ್ವೇ? ಓಹೋ, ನೀನು ಇನ್ನೂ ರೆಡಿ ಆಗಿಲ್ವಾ? ಸರಿ ಸರಿ, ಬೇಗ ರೆಡಿ ಆಗಿಬಿಟ್ಟು ನಿನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಛತ್ರಕ್ಕೆ ಬಂದ್ಬಿಡು. ಸರಿ, ತನ್ನು ನಿನಗೆ ಫೋನ್ ಮಾಡಿದ್ಲಂತೆ, ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳಿದ್ಲು. ಗಂಡಿನ ಕಡೆಯವರೆಲ್ಲ ಛತ್ರಕ್ಕೆ ಬಂದಿರ್ತಾರೆ, ಹೆಣ್ಣಿನ ಕಡೆಯಿಂದ ನಾವು ಯಾರಾದ್ರೂ ಇರಬೇಕು ತಾನೆ? ಅದು ಅಲ್ಲದೆ ಆ ಹುಡುಗಿಗೆ ನಾವಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಾವೇ ಮುಂದೆ ನಿಂತು ಓಡಾಡಿ ಮದುವೆ ಮಾಡಬೇಕು. ಸರಿ, ನೀನು ಬೇಗ ಬಾ. ಈ ಸಲ ಹುಬ್ಳಿ ಪ್ರೋಗ್ರಾಮ್ಗೆ ಯಾರು ಹೋಗ್ತಾ ಇದ್ದಾರೆ ಸರ್? ನಂದೇ ಇನ್ಚಾರ್ಜ್ ಸರ್. ಶಿವಮೊಗ್ಗ? ನಾನು ಹೋಗ್ತಾ ಇದ್ದೀನಿ ಸರ್. ಮಂಡ್ಯ, ಮೈಸೂರು? ಓಕೆ. ಈ ಸಲ ಮಡಿಕೇರಿ ಪ್ರೋಗ್ರಾಮ್ಗೆ ಯಾರು ಹೋಗ್ತಾ ಇದ್ದಾರೆ ಸರ್? ಆಕ್ಚುಲಿ ಮಡಿಕೇರಿ ಪ್ರೋಗ್ರಾಮ್ನ ಪ್ರದೀಪ್ ತಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಬನ್ನಿ ಬನ್ನಿ ಮೇಡಮ್, ಕೇಳೋಣ. ನೀವು ಯಾರ್ರಿ? ಯಾಕ್ರಿ ಮುಸ್ಸನ್ ಜಮಾತ್ ಪ್ರೋಗ್ರಾಮ್ ಬರ್ತಾ ಇಲ್ಲ? ಬರಲ್ವಾ ಅಥವಾ ನೀವೇ ನಿಲ್ಸಿದ್ದೀರೋ? ಮುಸ್ಸನ್ ಜಮಾತ್ ನ ಮತ್ತೆ ಶುರು ಮಾಡಿಲ್ಲ ಅಂದ್ರೆ ನಿಮ್ಮ ಆಫೀಸ್ ನ ಪುಡಿಪುಡಿ ಮಾಡಾಕ್ಬಿಡ್ತೀವಿ. ನೊಂದವ್ರಿಗೆ ಸಮಾಧಾನ ಮಾಡೋ ಆ ವ್ಯಕ್ತಿ ಪ್ರೋಗ್ರಾಮ್ ನಮಗೆ ಬೇಕೇ ಬೇಕು. ಈಗ ಅವ್ರನ್ನ ನೋಡ್ಲೇಬೇಕು. ಏ, ಅವ್ರನ್ನ ಕರೀರಿ, ನಾವೀಗ ಪ್ರತಿಭಟನೆ ನೋಡ್ಲೇಬೇಕು. ಗಿವ್ ಮೀ ಹಾಫ್ ಅನ್ ಅವರ್ ಟೈಮ್. ಪ್ರದೀಪ್ ನ ನಾನ್ ಕರೆಸ್ತೀನಿ, ಪ್ಲೀಸ್ ದಯವಿಟ್ಟು ಯಾರು ಗಲಾಟೆ ಮಾಡ್ಬೇಡಿ ಪ್ಲೀಸ್. ನೋಡಿ, ಯಾರು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಪ್ರದೀಪ್ ತಕ್ಷಣ ಬೇಕು. ಐ ವಾಂಟ್ ಹಿಮ್ ಇಮ್ಮಿಡಿಯೇಟ್ಲಿ. ಸರ್ ಬಿ ಕೂಲ್ ಸರ್, ವಿಲ್ ಟ್ರೈ ಅವರ್ ಲೆವೆಲ್ ಬೇಡ ಸರ್, ಖಂಡಿತ ಹುಡುಕೊಂಡ್ ಬರ್ತೀವಿ ಸರ್. ಏ ಬನ್ರೋ, ಕಮಾನ್. ಏನ್ರಿ ಇದು ಪ್ರತಿಭಟನೆ ಇಲ್ಲಿಂದ ಹೆಂಗ್ ಹೋಗ್ತದ್ರ? ಹಲೋ. ಹಲೋ, ನಾನಮ್ಮ ರಮೇಶ. ಹೇಳಿ ಅಣ್ಣ. ಅಮ್ಮ, ಅಲ್ಲಿ ಪ್ರದೀಪನಮ್ಮ. ನಾನು ನಿಮ್ಮನ್ನೇ ಕೇಳ್ಬೇಕು ಅಂತಿದ್ದೆ. ಎಲ್ಲೂ ಇಲ್ಲ, ಎಲ್ಲಿ ಹೋಗಿದ್ದಾನೆ ಅಂತಾನು ಗೊತ್ತಾಗ್ತಿಲ್ಲ. ಮೊಬೈಲು ನನ್ನ ಹತ್ರನೇ ಇದೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಇಲ್ಲೂ ಇಲ್ಲ ಅಮ್ಮ, ಅದಕ್ಕೆ ಕೇಳಿದೆ. ಡೋಂಟ್ ವರಿ ಅಮ್ಮ, ನೀನ್ ಭಯ ಪಡ್ಬೇಡ, ಇಲ್ಲೇ ಎಲ್ಲೋ ಇರ್ತಾನೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಈಗ ಬರ್ಬೋದಮ್ಮ. ಏನ್ ಕತೆನೋ ಏನೋ.
ಇವರೆಲ್ಲ ಯಾರು ಗೊತ್ತಾ? ನಿನ್ ನೋಡಕ್ಕೆ, ನಿನ್ ಹುಡುಕೊಂಡು ನಿನಗೋಸ್ಕರ ಬಂದಿರೋರು. ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನೀನೇ ಉತ್ತರ ಕೊಡು. ಪ್ರದೀಪ್ ಯಾರು ಮುಸ್ಸಂಜೆ ಮಾತು ಪ್ರೋಗ್ರಾಂ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಈಗ ಸಿಗುತ್ತೆ. ನೀವು ನೋಡ್ಬೇಕು ಅಂತಿದ್ದ ಪ್ರದೀಪ್ ಇವರೇ. ಕೇಳಿ, ಅದೇನ್ ಕೇಳ್ಬೇಕು ಅಂತಿದ್ದೀರೋ ಕೇಳಿ. ಅಣ್ಣ, ಮನ್ಸಲ್ಲಿ ಏನೇ ನೋವಿದ್ರು ದಿನದಲ್ಲಿ ಅರ್ಧ ಗಂಟೆ ನಿಮ್ ಪ್ರೋಗ್ರಾಮ್ ಕೇಳಿದ್ರೆ ಸಾಕಣ್ಣ, ಎಲ್ಲ ಮರ್ತ್ ಬಿಡ್ತಾ ಇದ್ವಿ. ನಮ್ಮಂತ ಹೆಣ್ಮಕ್ಳಿಗೆ ಜೀವನ ಅನ್ನೋದೇ ಒಂದು ಹೋರಾಟ, ಅದನ್ನ ಹೇಗೆ ಹೋರಾಡಿ ಗೆಲ್ಬೇಕು ಅಂತ ಸ್ಫೂರ್ತಿ ತುಂಬದವ್ರೆ ನೀವು. ಯಾಕಣ್ಣ ಹೀಗ್ ನೀವು ಮಂಕಾದ್ರಿ? ಅವತ್ ನೀವು ಕೊಟ್ಟ ಸಲಹೆಯಿಂದ ರಂಗಣ್ಣ ಅಂತ ಎಷ್ಟೋ ಜನ ಆಟೋ ಡ್ರೈವರ್ಗಳು ತಮ್ಮ ಜೀವನದಲ್ಲಿ ಬದಲಾವಣೆ ಕಂಡ್ಕೊಂಡಿದ್ದಾರೆ. ಆಟೋ ಓಡಿಸೋದ್ ಬರೀ ಹೊಟ್ಟೆಪಾಡಿಗಲ್ಲ, ಅದು ಒಂಥರ ಸಮಾಜ ಸೇವೆ ಅಂತ ತಿಳ್ಕೊಂಡು ತಮ್ಮ ಜೀವನ ನಡೆಸ್ತಾ ಇದಾರೆ. ಇವತ್ತಿನ್ನೂ ಎಷ್ಟೋ ಜನ ಸಮಾಜದಲ್ಲಿ ಇದೇ ತರ ಒಳ್ಳೆ ದಾರಿಲಿ ನಡೀಬೇಕು, ಅದಕ್ಕಾಗಿ ನಿಮ್ ಮುಸ್ಸಂಜೆ ಮಾತು ಬೇಕೇ ಬೇಕು. ಮಾತಾಡಿ ಪ್ರದೀಪಣ್ಣ. ಹೆತ್ತು ಹೊತ್ತು ಸಾಕಿದ ಮಗನಿಂದ ಎರಡು ಪ್ರೀತಿ ಮಾತು ಕೇಳೋ ಭಾಗ್ಯ ನನ್ನ ಹಣೆಲ್ ಬರಿಲಿಲ್ಲಪ್ಪ. ಯಾವ ತಾಯಿ ಹೆತ್ತು ಮಗನೋ ನೀನು. ನಿನ್ನ ಮಾತಿಂದ ನನ್ನ ಮಗನ ಪ್ರೀತಿ ಕಾಣ್ತಾ ಇದ್ದೆ. ಇನ್ ಮೇಲೆ ಯಾರಪ್ಪ ನನ್ನನ್ನ ಅಮ್ಮ ಅಂತ ಕರೆಯೋರು? ಹೆಂಡತಿ ಮಕ್ಕಳು ಸಂಸಾರ ಎಲ್ಲಾ ಬಿಟ್ಟು ಹಗಲೆಲ್ಲ ಕುಡಿದು ರಾತ್ರಿ ಎಲ್ಲೋ ಬಿದ್ಕೋತಾ ಇದ್ದೆ. ಬೆಳಿಗ್ಗೆ ಆದ್ಮೇಲೆ ಗೊತ್ತಾಗ್ತಿತ್ತು ನಾನು ಇನ್ನು ಬದುಕಿದ್ದೀನಿ ಅಂತ. ಆದ್ರೆ ನಿನ್ ಪ್ರೋಗ್ರಾಮ್ ಕೇಳ್ಬಿಟ್ಟು ನಾನ್ ಕುಡ್ತಾ ಬಿಟ್ಟು ಒಬ್ಬ ಮನುಷ್ಯ ಆದ್ರೆ ಇವಾಗ ಯಾಕೆ ಮುಸ್ಸಂಜೆ ಮತ್ ನಿಂತೋಗಿದೆ? ಪ್ರದೀಪ, ಈ ನಿನ್ ಕಾರ್ಯಕ್ರಮ ಕೇಳ್ತಾ ಇರೋದ್ರಿಂದನೇಪ್ಪ ಈ ನನ್ ಜೀವ ಇನ್ನು ಬದುಕಿರೋದು. ಪ್ರದೀಪ್, ನಾನು ಪಿಬಿ ನಾರಾಯಣ್, ರಿಟೈರ್ಡ್ ಜಡ್ಜ್. ನನ್ನವ್ರು ಯಾರು ಇಲ್ಲ. ಈ ಬದುಕೇ ಬೇಡ ಅಂತ ನಿರ್ಧಾರ ಮಾಡಿದಾಗ ಈ ಬದುಕಿನಲ್ಲಿ ಆಸೆ ಚಿಗಿಸ್ತವನೇ ನೀನು. ಪ್ರದೀಪ್, ಯಾಕಪ್ಪ ಪ್ರೋಗ್ರಾಮ್ ನಡೆಸ್ತಾ ಇಲ್ಲ? ಅಂಕಲ್, ನಾನ್ ಯಾರು ಅಂತ ಗೊತ್ತಾಯ್ತಾ? ಅಂಕಲ್, ನಾನ್ ಅಂಕಲ್ ಐಶ್ವರ್ಯ. ಎಲ್ಲಾರು ಕೇಳಿದ್ರು ನೀವ್ ಯಾಕೆ ಪ್ರೋಗ್ರಾಮ್ ನಡೆಸ್ಕೊಡ್ತಿಲ್ಲ, ಏನಾಗಿದೆ ಅಂತ. ಅದೇ ನೀವ್ ಹೇಳ್ತಿಲ್ಲ, ಈಗ ನಾನ್ ಕೇಳಿದ್ರೆ ಹೇಳ್ತಿರಲ್ವಾ ಅಂಕಲ್? ನಂಗ್ ಗೊತ್ತು ಅಂಕಲ್, ನೀವ್ ಹೇಳೇ ಹೇಳ್ತೀರಾ ಅಂತ. ಯಾಕಂದ್ರೆ ನಾನ್ ನಿಮ್ಮನ್ ಯಾವಾಗ್ಲೂ ನಗಿಸ್ತಿದ್ನಲ್ಲ ಅದಕ್ಕೆ. ಅಂಕಲ್, ಮನುಷ್ಯ ಜೀವನದಲ್ಲಿ ನೊಂದಿರೋದಕ್ಕೂ ಮರೆಯಕಾಗ್ದೇ ಇರೋಂತ ನೆನಪುಗಳಿರೋದಕ್ಕೂ ಅವರ ಜೀವನದಲ್ಲಿ ನಡೆದಿರುವಂತ ಕಹಿ ಘಟನೆಗಳೇ ಕಾರಣ ಅಂತ ನೀವೇ ಹೇಳ್ತಿದ್ರಲ್ವಾ ಅಂಕಲ್? ಈಗ ನಿಮ್ ಜೀವನದಲ್ಲೂ ಅಂತ ಘಟನೆ ನಡೆದಿದೆ ಅಂತ ನಿಮ್ಮನ್ ನೋಡಿದ್ರೆ ಗೊತ್ತಾಗತ್ತೆ ಅಂಕಲ್. ಇಷ್ಟ ದಿನ ಎಲ್ಲಾರು ಅವ್ರವ್ರ ನೋವನ್ನ ನಿಮ್ ಜೊತೆ ಹಂಚ್ಕೊಳ್ತಿದ್ರು, ಈಗ ನಿಮ್ ನೋವು ನಮ್ ಜೊತೆ ಹಂಚ್ಕೊಳ್ಳಿ ಅಂಕಲ್, ಪ್ಲೀಸ್ ಅಂಕಲ್. ನನ್ ಅಂಕಲ್ ಯಾರಿಗೆ ಹೇಳ್ದೆ ಇದ್ರು ನಂಗೆ ಹೇಳ್ತಾರೆ ಅಂತ ನಂಗ್ ಗೊತ್ತು. ಯಾಕಂದ್ರೆ ನಂಗ್ ನನ್ ಅಂಕಲ್ ಬಿಟ್ರೆ ಬೇರೆ ಯಾರು ಇಲ್ಲ. ಮಾತಾಡಿ ಅಂಕಲ್, ಪ್ಲೀಸ್ ಅಂಕಲ್. ನೋಡಿ ಅಂಕಲ್, ಐಶ್ವರ್ಯ ಅಂತ ಹೆಸರಿಟ್ಕೊಂಡಿದ್ದೀನಿ. ನನ್ನ ಐಶ್ವರ್ಯನ ಒಂದ್ಸಾರಿ ನೋಡಿ ಅಂಕಲ್, ಪ್ಲೀಸ್ ಅಂಕಲ್. ಕೆಲವೊಮ್ಮೆ ಹೇಳದೆ ಕೇಳದೆ ಬಂದ್ರು ಕೆಲವೇ ಕಾಲ ನಮ್ಮೊಟ್ಟಿಗೆ ಇದ್ರು ಕೂಡ
ಹೇಳದೆ ಕೇಳದೆ ಹೋಗುವಾಗ ಸುಮ್ಮನೆ ಹೋಗದೆ ಕಣ್ಣೀರ್ ಮಾತ್ರ ಅಲ್ಲ ಜೀವನ ತಗೊಂಡು ಹೊರಟೋಗುತ್ತೆ ಗೊತ್ತಿದ್ದು ಕೂಡ ಇದನ್ನ ಯಾರು ತಪ್ಪಿಸ್ಕೊಳಕಾಗಿಲ್ಲ ಇನ್ನು ಪ್ರದೀಪ್ ಕೂಡ ಜೀವನ ಇಲ್ದಿರೋ ಈ ದೇಹಕ್ಕೆ ಮಾತಾಡು ಅಂದ್ರೆ ಏನ್ ಮಾತಾಡುತ್ತೆ ಕ್ಷರದಲ್ಲಿ ಹಸುಮನೆ ಏರ್ಬಿಟ್ಟು ಪ್ರೀತಿ ಅನ್ನೋ ಎರಡಕ್ಷರಕ್ಕೆ ಫಸ್ಟ್ ಬಿಡ್ತಾರಂತ ದಿನ ತುಂಬಾ ಓದ್ತೆ ತುಂಬಾ ಹೋಗ್ತೆ ಇಷ್ಟವರೆಗೂ ಗೆಳೆಯರೆ ಮುಚ್ಚಿರೋ ನಿಮ್ಮ ಮನಸ್ಸನ್ನು ಬಿಚ್ಚಿ ದುಃಖ ಹಂಚ್ಕೊಳ್ಳಿ ನಾನಿದ್ದೀನಿ ಕಾರ್ಯಕ್ರಮ ಇದೆ ಅಂತ ಸಾವಿರಸತಿ ನಿಮಗೆ ಸಮಾಧಾನ ಮಾಡಿದ್ದೀನಿ ಆದ್ರೆ ಇವತ್ತು ಈ ಮುಸ್ಸಂಜೆ ಮಾತಲ್ಲಿ ಈ ಮುಸ್ಸಂಜೆಯಲ್ಲಿ ದುಃಖನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಂತ ಒಂದ್ ದಿನ ಬರುತ್ತೆ ಅಂತ ನಾನು ಅನ್ಕೊ ಆ ಸಂದರ್ಭ ಬಂದಿದೆ ಅಂದ್ಮೇಲೆ ನಿಮ್ಗಳ ಜೊತೆ ಮಾತಾಡಿ ನಿಮ್ಗೆ ಸಮಾಧಾನ ಹೇಳೋದು ನಿಮ್ಮ ಕ್ಷಮತನ ಹೇಳೋ ಮಾತಲ್ಲಿ ಸತ್ಯ ಇರುತ್ತಿಲ್ಲ ನನಗೆ ಬಲವಂತ ಮಾಡಿ ನಿಮ್ಮ ಈ ಮುಸ್ಸಂಜೆ ಮಾತು ಇಲ್ಲಿಗೆ ಮುಗ್ದೋಗ್ಲಿ
ಯಾಕೆ ಕರ್ಕೊಂಡ್ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಷ್ಟೆಲ್ಲ ಕೇಳಿದ್ಮೇಲೂ ನಾನ್ ಸುಮ್ಮನಿದ್ರೆ ಅದೇವ್ರ ಮೆಚ್ಚಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಒಂದ್ ಟೈಮಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ಬೀದ್ ಬೀದಿಲಿ ಲೈವ್ ಪ್ರೋಗ್ರಾಮ್ ಮಾಡಿ ಅದ್ರಲ್ಲಿ ಬಂದಂತ ಹಣದಲ್ಲಿ ಈ ಪ್ರಾಣ ಉಳಿಸಿದ್ದು ಅವರೇ. ಇವತ್ ನಾ ಬದುಕಿದ್ದೀನಿ, ಇಷ್ಟೆತ್ರಕ್ ಬೆಳೆದಿದ್ದೀನಿ ಅಂದ್ರೆ ಆ ಮಹಾತ್ಮನೇ ಕಾರಣ. ಇನ್ ನನಗೆ ಸಿಕ್ಕಿದ್ದು ಸಾರಿ, ಇನ್ ನನಗೆ ಸಿಗ್ತಾ ಇದ್ದಿದ್ದು ಅವರಿಂದನೇ. ತರುಣ್, ನಿಂಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಬೀದಿಲಿ ಒಂದು ಹುಡುಗ ಹುಡುಗಿ ಓಡಾಡ್ತಾ ಇದ್ರೆ ಪ್ರಪಂಚದ ಕಣ್ಣಿಗೆ ಅವರಿಬ್ರು ಲವರ್ಸ್ ತರನೇ ಕಾಣಿಸ್ತಾರೆ ಹೊರತು ಫ್ರೆಂಡ್ಸ್ ತರ ಕಾಣಲ್ಲ. ಅವರಿಬ್ರಿಗೆ ಮಾತ್ರ ಗೊತ್ತು ಅವ್ರ ಸ್ನೇಹ ಎಂಥದ್ದು ಅಂತ. ಒಂದ್ ವೇಳೆ ಮದ್ವೆ ಅನ್ನೋ ಮಾತು ಬಂದ್ರೆ ಆ ಸ್ನೇಹ ಎಂಥದ್ದೇ ಆದ್ರೂ ಅದನ್ನ ಪಕ್ಕಕ್ಕಿಟ್ಟು ಅವ್ರ ಮನಸ್ಸಲ್ಲಿ ನಿಜವಾದ ಪ್ರೀತಿ ಅನ್ನೋದಿದ್ರೆ ಅದನ್ನ ಮುಚ್ಚು ಮರೆಯಿಂದಲೇ ಓಪನ್ ಹೇಳ್ಬಿಡ್ಬೇಕು. ಅವಾಗಿಂತ ಸಿಚುವೇಶನ್ ಬರಲ್ಲ ತಾನು. ಕೆಲವೊಂದ್ಸಾರಿ ಅನಿವಾರ್ಯ ಕಾರಣಗಳಿಂದ ಅದನ್ನ ಹೇಳಕ್ಕಾಗಲ್ಲ, ಆದ್ರೆ ಅದನ್ನ ಅವ್ರು ಈಗ ಹೇಳ್ತಾ ಇದ್ದಾರೆ. ತಾನು ಈಗ ಅವ್ರ ಬಾಯಿಂದ ಬರ್ತಿರೋದು ಬರೇ ಮುಸ್ಸಂಜೆ ಮಾತಲ್ಲ, ಅದು ಹೃದಯದ ಬಡಿತ. ಒಂದ್ ವೇಳೆ ನಾನು ನಿನ್ನ ಮದ್ವೆ ಆಗಿದ್ದೆ ಅಂತ ಅನ್ಕೋ, ಮೋಸ್ಟ್ಲಿ ಅವ್ರ ಹೃದಯದ ಬಡಿತಾನೆ ನಿಂತೋಗ್ತಿತ್ತೋ ಏನೋ. ಬೇಡ ತಾನು, ನಾನ್ ನಿಂಗೆ ಸರಿಯಾದ ಜೋಡಿ ಅಲ್ಲ. ಹಾಗಂತ ನಾನು ನಿಂಗೆ ಬಿಟ್ಕೊಟ್ಬಿಟ್ಟು ದೊಡ್ಡ ದಾನಿ ಆಗ್ತಿಲ್ಲ. ನೀನ್ ಯಾವತ್ತಿದ್ರು ಅವ್ರಿಗೆ ಸೇರ್ಬೇಕಾದವಳು. ಈಗ ನಿರ್ಧಾರ ನಿನಗ್ ಬಿಟ್ಟಿರೋದು. ಚೆನ್ನಾಗಿ ಯೋಚನೆ ಮಾಡ್ತಾನು. ಕೇಳಲು ಥರ ಥರ